ಪಾಲಿಕೆ ಮಹಾಚುನಾವಣೆ 2021 ಕಾಂಗ್ರೆಸ್ ಪಕ್ಷದಿಂದ ವಾರ್ಡ್ ನಂಬರ್ 44 ಸ್ಪರ್ಧಿಸುವಂತಹ ಹಾಗೂ ಹುಬ್ಬಳ್ಳಿ ಉಣಕಲ್ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಸಹ ಕಾರ್ಯದರ್ಶಿಯೂ ಆಗಿರುವಂತಹ ಕುಮಾರಿ ರಾಜೇಶ್ವರಿ ಪಿ ಖಂಡೇಕರ್ ಮ್ಯಾಮ್ ಅವರು ಹಾಗೂ ಅವರ ತಂದೆಯಾದಂತಹ ಶ್ರೀಯುತ ಪಿರಾಜಿ ಮಲ್ಲಪ್ಪ ಖಂಡೇಕರ್ ಸರ್ ಇವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinindia.com ವತಿಯಿಂದ ಹಾರ್ದಿಕ ಸ್ವಾಗತ. ಮ್ಯಾಮ್ ನಮಸ್ತೆ. ಸರ್ ನಮಸ್ತೆ. ವಾರ್ಡ್ ನಂಬರ್ 44 ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಿದ್ದೀರಿ. ತಮ್ಮ ತಂದೆಯವರು ಸುಮಾರು ಒಂದು 35 ವರ್ಷದಿಂದ ಸಾಮಾಜಿಕ ಸೇವೆ ಮತ್ತು ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಕೊಂಡಿದ್ದಾರೆ. ಈಗ ಅದರಿಂದ ಸಾಕಷ್ಟು ಅನುಭವಗಳನ್ನು ಕೂಡ ಪಡ್ಕೊಂಡಿದ್ದೀರಿ. ಅದನ್ನೆಲ್ಲ ಹೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನಮಸ್ಕಾರ, ನನ್ನ ಹೆಸರು ರಾಜೇಶ್ವರಿ ಪಿರಾಜಿ ಖಂಡೇಕರ್ ಅಂತ. ನಾನು ಬಿ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್, ಎಜುಕೇಷನ್ ಕಂಪ್ಲೀಟ್ ಆಗಿರುತ್ತೆ. ನಾನು ಇವಾಗ 44 ವಾರ್ಡ್ ಥ್ರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇಚ್ಛೆ ಪಟ್ಟು ಇವಾಗ ಕಾಂಗ್ರೆಸ್ಸಿಂದ ಟಿಕೆಟ್ ಪಡೆದು 44 ವಾರ್ಡಿನ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ತುಂಬಾ ಸಂತೋಷ ಮೇಡಮ್. ಸರ್, ತಾವು ಹಾಗೆ ಪಿರಾಜಿ ಮಲ್ಲಪ್ಪ ಖಂಡೇಕರ್ ಸರ್ ಒಂದು ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಒಂದು 35 ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪಕ್ಷದ ಒಂದು ನಿಷ್ಠೆಯಿಂದ ತಾವು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ ಸಾಕಷ್ಟು ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ. ಅದನ್ನೆಲ್ಲ ಹೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ಎಲ್ಲ ಮತದಾರ ಬಂದವರಿಗೆ ನನ್ನ ನಮಸ್ಕಾರ. ನಾನು ಪಿರಾಜಿ ಖಂಡೇಕರ್ ಅಂತೇಳಿ. ನಾನು ಮೊದಲಿಂದ ಕೂಡ ನನ್ನ ಹುಟ್ಟೂರು ನಾಗಶಿರೋಪ್ಪ. 100 ವರ್ಷಗಳ ಕಾಲ ನಮ್ಮ ಮಧ್ಯಮನ ಕಾಲದಿಂದ ಇಲ್ಲೇ ನಾಗಶಿರೋಪ್ಪ. ಈ ಒಂದು ನೆರೆಹೊರೆ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಬರ್ತಕ್ಕಂಥ ಮಹಾಪ್ರತಿಷ್ಠಿತ ಇರತಕ್ಕಂಥ ಏರಿಯಾ. ಆ ಏರಿಯಾದಲ್ಲಿ ನಾವು ವಾಸವಾಗಿದ್ದು ನನ್ನ ಮಗಳು ಕೂಡ ಇವತ್ತಾಕಿ 44 ವಾರ್ಡ್ನಲ್ಲಿ ಆಕೆ ಸ್ಪರ್ಧಿಸ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಇವತ್ತು ಕಾಂಗ್ರೆಸ್ ನಮ್ಮ ಒಂದು ಸೇವೆ ನೋಡಿ ಕಾಂಗ್ರೆಸ್ ನಿಷ್ಠಾವಂತರ ಇರತಕ್ಕಂಥದ್ದನ್ನು ತಿಳ್ಕೊಂಡು ನನ್ನ ಮಗಳಿಗೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದಾರೆ. ಆದರೆ ಇವತ್ತು ಏನಾಗಿಬಿಟ್ಟದಂದ್ರೆ 44 ವಾರ್ಡಿನಲ್ಲಿ 30 ವರ್ಷಗಟ್ಟಲೆ ಕಾಲ 6-7 ಒಂದು ಚುನಾವಣೆ ಕಳೆದ್ರು ಕೂಡ ಅಲ್ಲಿ BJP ಬಂದಿದ್ದೆ. ಅಲ್ಲಿ ಇವತ್ತು ಪರಿಸ್ಥಿತಿಯನ್ನು ಸುಮಾರು ವಾರ್ಡ್ನಲ್ಲಿ ಎಲ್ಲ ಅಡ್ಡಾಡ್ತಾ ಅಂತ ಕೇಳ್ತಾ ಇದ್ದಾರೆಲ್ಲ. ಎಲ್ಲ ಕಡೆ ಕೂಡ ಜನ ಏನಾಗಿತ್ತು ಅಂದ್ರೆ ಓಟ್ ಹಾಕಿದ್ದು ನಮಗೆ ಅವ್ರು ಒಳ್ಳೆಯ ಮೂಲಭೂತ ಸೌಕರ್ಯಗಳನ್ನು ಮಾಡಲಿ ಅಂತ ಓಟ್ ಹಾಕಿರ್ತಾರೆ. ಆದರೆ ಅಲ್ಲಿ ಇದರ ಹಿಂದೆ ಆಗೋಗಿ ಅಂತ ಆಗಿರ್ತಕ್ಕಂಥ ಕಾರ್ಪೋರೇಟರ್ಗಳೆಲ್ಲರೂ ಇವತ್ತು ಯಾರೂ ಕೂಡ ಜನರಿಗೆ ಸ್ಪಂದಿಸಿಲ್ಲ. ಮೂಲಭೂತ ಸೌಕರ್ಯಗಳಿಗೆ ಯಾರೂ ಕೂಡ ಅಲ್ಲಿ ಹೋಗ್ಬಿಟ್ಟಿಲ್ಲ. ಅವ್ರಿಗೆ ಎಲ್ಲದರೂ ಕಾರ್ಪೋರೇಟರ್ ಹುಡುಕ್ತಕ್ಕಂಥ ಕೆಲಸ ಆಗಿದೆ ಹಿಂದೂ ಕೂಡ. ಆದ್ರೆ ನಾವು ಹಿಂದೂ ಕೂಡ ಕಾರ್ಪೋರೇಟರ್ 5 ಆಗಿ ನಾವು ಕೆಲಸ ಮಾಡೇವೆ ಬೇರೆ ಬಂದಾಗ. ಅಲ್ಲಿ ಜನರ ಬಾಕಲಿಗೆ ನಾವು ಗೆದ್ದು ಕೂಡ ಅವ್ರ ಬಾಕಲಿಗೆ ಹೋಗ್ತಿದ್ದು ನಾವು. ದಿನ ಬೆಳಗಾದ್ರೆ ಸ್ವಚ್ಛತಾ ಏನು, ಒಳಚರಂಡಿ ಏನು, ಮತ್ತೊಂದೇನು, ಮುಗಿದೊಂದೇನು, ಜನರಿಗೆ ಸಾರ್ವಜನಿಕರಿಗೆ ಏನು ಬದುಕಿರ್ತದೋ ಅದನ್ನು ಬದುಕಿಸುವಂಥ ಮೂಲಭೂತ ಸೌಕರ್ಯ ಕೊಡತಕ್ಕಂಥ ಕೆಲಸ ನಾವು ಮಾಡ್ತಾ ಬಂದಿದ್ದೀವಿ. ಆದ್ದರಿಂದ ಇದೊಂದೇ ಅಲ್ಲ, ಧಾರ್ಮಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಇನ್ನಿತರೆ ಬಡಬಗ್ಗರದಿರ್ಬೋದು, ಮಹಿಳೆಯರದಿರ್ಬೋದು, ಅನೇಕ ಸಂಸ್ಥೆಗಳನ್ನು ನಾನು ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜಿಲ್ಲಾ ಜನಜಾಗೃತಿ ವೇದಿಕೆ ಚೇರ್ಮನ್ರಾಗಿ 15 ವರ್ಷಗಳ ಕಾಲ ಧರ್ಮಸ್ಥಳ ಹೆಗಡೆಯವರು, ಮಾತೋಶ್ರೀಯವರ ಆಶೀರ್ವಾದ, ವೀರೇಂದ್ರ ಹೆಗಡೆ ಆಶೀರ್ವಾದ, ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ 15 ವರ್ಷಗಳ ಕಾಲ ಹುಬ್ಬಳ್ಳಿ ದಾಡದಲ್ಲಿ ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲೂ ಕೂಡ ಮಹಿಳೆಯರಿಗೆ ಮೂಲಭೂತ ಸೌಕರ್ಯ ಇರ್ಬೋದು, ಆರ್ಥಿಕ ಇರ್ಬೋದು. ಇವತ್ತು ಧರ್ಮಸ್ಥಳ ಹೆಗಡೆಯವರು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾವುದೂ ಮಾಡಲಾರ್ದಕ್ಕಂಥ ಯಾರೂ ಮಾಡಲಾರದ ಅಂಥ ಒಂದು ಕಾರ್ಯಕ್ರಮವನ್ನು ಪೂಜ್ಯ ವೀರೇಂದ್ರ ಹೆಗಡೆ ಅವರು, ಮಾತೋಶ್ರೀ ಅವರು ಇಡೀ ರಾಜ್ಯಾದ್ಯಂತ ಕೊಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಹುಬ್ಬಳ್ಳಿ ದಾಟದಲ್ಲೂ ಕೂಡ ಅವರು ಜನರಿಗೆ ಏನು ಬೇಕು ಮೂಲಭೂತ ಇರ್ತಕ್ಕಂಥ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಕೂಡ ಅವರು ನಮಗೇನು ಆಶೀರ್ವಾದ ಮಾಡ್ರೆ ಹೆಗಡೆಯವರು ಅಧ್ಯಕ್ಷತೆ ಕೊಟ್ಟು ಇವತ್ತಿನ ಅಲ್ಲಿದ ಇದ್ದಾನು ಕೂಡ 15 ವರ್ಷ ಧರ್ಮಸ್ಥಳ ಸಂಘದಲ್ಲಿ ಜನರಿಗೆ ಮನ ಮುಟ್ಟುವಂಥ ಕೆಲಸವನ್ನು, ರಾಜಕೀಯದಿಂದ ಮನ ಮುಟ್ಟುವಂಥ ಕೆಲಸವನ್ನು ಇವತ್ತು ಅನೇಕ ಕಾರ್ಪೊರೇಷನ್ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅವೆಲ್ಲ ಕೂಡ ಜನರಿಗೆ ನಾನು ಅವರಿಗೆ ನೇರವಾಗಿ ಅವ್ರಿಗೆ ಏನು ಕೆಲಸ ಬೇಕು ಅವ್ರು ಮಾಡ್ತಕ್ಕಂಥ ಕೆಲಸ ಅಲ್ಲಿದ್ದ ತನಕ ಮಾಡ್ತಾ ಬಂದಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ಕೂಡ ಜನರು ನಮಗೆ ಕಾಂಗ್ರೆಸ್ಗೆ ನನ್ನ ಮಗಳಿಗೆ ಆಕೆ ಗುರುತಾದಂಥ ಹಸ್ತಕ್ಕೆ ಓಟ್ ಹಾಕಿ ಆಕೆನ ಆರಿಸ್ತಂದ್ರೆ ಇನ್ನೂ ಹೆಚ್ಚಿನ ಶಕ್ತಿ ನಮಗೆ ಕೊಟ್ಟು ತಮ್ಮನ್ನು ನಮ್ಮನ್ನು ನೀವು ದುಡಿಸ್ಕೊಡ್ರಿ, ನಿಮ್ಮ ಮನೆ ಬಾಗಿಲ್ದಾಗ ನಿಮ್ಮ ಮನೆಯೊಳಗೆ ಕಾರ್ಪೋರೇಟರ್ ನಿಮ್ಮ ಮನೆ ಮಗಳಾಗಿ ಕೆಲಸ ಮಾಡ್ತಾಳೆ ಅಂತೇಳಿ ತಮ್ಮ ಮುಖಾಂತರ ಕೈ ಮುಗಿದು ನಾನು ಕೇಳ್ಕೊಳ್ತಾ ಇದ್ದೀನಿ. ತುಂಬ ಸಂತೋಷ ಸರ್. ಹಾಗೆಯೇ ಮೇಡಮ್, ತಾವು ಈಗ ಒಂದು ಸಮಾಜ ಸೇವೆಗೆ ಬರಲಿಕ್ಕೆ ಕಾರಣ ಮತ್ತೆ ಪ್ರೇರಣೆ ಏನು? ನಾನು ಸಮಾಜ ಸೇವೆಗೆ ಬರೋದಕ್ಕೆ ನನ್ನ ತಂದೆಯಾದ ಪಿರಾಜಿ ಖಂಡೇಕರ್ ಹಾಗೆ ನನ್ನ ತಾಯಿ ನಿರ್ಮಲಾ ಖಂಡೇಕರ್ ಅವರು ಸತತ ಸೇವೆಗಳನ್ನ ಸಲ್ಲಿಸ್ಕೊಂಡು ಬಂದಿದ್ದಾರೆ ಎಲ್ಲ ಜನತೆಗೆ.
ಅವರ ಪ್ರೇರೇಪಣೆಯಿಂದ ನಾನು ಇವಾಗ ರಾಜಕೀಯ ಸಮಾಜ ಸೇವೆ ಬರಲಿಕ್ಕೆ ಸರ್. ನಾವು ಹಾಗೆ ಈಗ ಸುಮಾರು ಒಂದು 35 ವರ್ಷಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಜನರೊಟ್ಟಿಗೆ ಬರಬೇಕು. ನಾವು ಈಗ ಒಂದು ಈ ಸಾಮಾಜಿಕ ಸೇವೆ ಬರಲಿಕ್ಕೆ ಕಾರಣ ಮತ್ತೆ ಪ್ರೇರಣೆ ಏನು ಸರ್? ನನ್ನ ತಂದೆ ತಾಯಿಯವರು ಮತ್ತು ನಮ್ಮ ರಾಜಕೀಯ ಗುರುಗಳಂತ ಪ್ರಕಾಶ್ ಉಳ್ಳಾಗಡ್ಡೆ ಇರ್ಬೋದು, ಅನಿಲ್ ಕುಮಾರ್ ಪಾಟೀಲ್ ಇರ್ಬೋದು, ನಮ್ಮ ಅನೇಕ ಲೀಡರ್ಸ್ ಅದರ ಹೆಸರು ಹೇಳ್ತಾ ಹೋದ್ರೆ ಎಲ್ಲರೂ ನಮಗೆ ಗುರುಗಳೇ. ಯಾಕೆ ರಾಜಕೀಯದಾಗ ನಮಗಿಂತ ದೊಡ್ಡವರು ಯಾರು ಗುರುಗಳೇ. ಮತ್ತು ನಮ್ಗೆ ಯಾವಾಗಲೂ ಕೂಡ ಎಲ್ಲ ಲೀಡರ್ಸ್ ಆಗಲಿ ಅವರು ಭಾಳ ಒಂದು ಪ್ರೀತಿಯಿಂದ ನಮ್ಮನ್ನು ಕಾಣ್ತಾರೆ, ಪ್ರೀತಿಯಿಂದ ನಮ್ಮನ್ನು ಬೆಳೆಸ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂದರೆ ನಾನು ಪ್ರತಿ ವರ್ಷ ಒಂದು ನಮ್ಮ ಆರತಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮಾಡ್ತೀನಿ. ಸುಮಾರು 18-20 ವರ್ಷಗಳ ಕಾಲ ಸುಮಾರು 40-50 ಪೂಜ್ಯರ ಆಶೀರ್ವಾದ ನಮ್ಮ ಮೇಲೆ ಇದೆ. ಎಲ್ಲ ಇಡೀ ನಮ್ಮ ಧಾರವಾಡ ಜಿಲ್ಲಾ ಅಷ್ಟಲ್ಲ, ನೆರೆ ಹೊರೆ ಜಿಲ್ಲೆಗಳಿರ್ತಕ್ಕಂಥ ಅನೇಕ ಎಲ್ಲ ಪೂಜ್ಯರು ಬಂದೋಕ್ಕಾರೆ, ಎಲ್ಲ ಪೂಜ್ಯರ ಆಶೀರ್ವಾದ ನನ್ನ ಮೇಲಿದೆ. ಅನೇಕ ಮಠಾಧಿಪತಿಗಳು, ಜಾಗೃತ ಗದ್ದಿಗೆಗಳು ಇರ್ಬೋದು, 3000 ಮಠ ಇರ್ಬೋದು, ಸಿದ್ಧ ಮಠ ಇರ್ಬೋದು, ಎಲ್ಲ ಕಡೆ ಒಂದು ನಮಗೇನಿದೆ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಸುಮಾರು ಹೊಟ್ಟೆ ಕೊಡ್ತಾ ಬಂದೆಲ್ಲ. ಹಿಂಗಾಗಿ ಅನೇಕ ಎಷ್ಟೋ ಎಲ್ಲ ಪೂಜ್ಯರ ಆಶೀರ್ವಾದ ನಮ್ಮ ಮೇಲಿದೆ. ಆದ್ದರಿಂದ ಇವತ್ತು ನಾವು ಯಾವುದೂ ಕೂಡ ಒಂದು ಏನೋ ತಪ್ಪು ಕೆಲಸ ಮಾಡಲಾರಂಗೆ ಇವತ್ತು ಪೂಜ್ಯ ವೀರೇಂದ್ರ ಹೆಗಡೆ ಅವರು, ಇವತ್ತು ಮಧ್ಯವರ್ಜನ ಶಿಬಿರ ಇರ್ಬೋದು, ಅವೆಲ್ಲ ಕಾರ್ಯಕ್ರಮ ಸೆರೆ ಬಿಡಿಸು ಬಿಡಿಸುವಂಥ ಕಾರ್ಯಕ್ರಮ ಏನು ಮಾಡ್ತಾ ಇರ್ಬೋದು, ಇವೆಲ್ಲ ಕಾರ್ಯಕ್ರಮ ಮಾಡ್ತಾ ನಾವಿನ್ನೂ ಹೆಚ್ಚು ಜನರಿಗೆ ನಾವು ಒಳ್ಳೆಯ ಕಾರ್ಯಕ್ರಮ ಕೊಡೋಣ, ಪ್ರಾಮಾಣಿಕ ಜೀವನ ಕಳೀನು. ಯಾಕಂದ್ರೆ ನಮ್ಮನ್ನು ಗುರುತಿಸೋದು ನಾವೇನಾದರೂ ಒಳ್ಳೆಯ ನಮ್ಮನ್ನು ಕಾಪಾಡೋದು, ನಾಳೆ ಇಲ್ಲ ಅಂತಂದ್ರೆ ಆ ಮ್ಯಾಲೆ ಹೋದರೂ ಕೂಡ ನಮ್ಮನ್ನು ಕಾಪಾಡೋದು ನಾವು ಅದೇವೆನ್ನಕ್ಕೆ ನಾವು ಮಾಡಿದ ಒಳ್ಳೆಯ ಕೆಲಸ ಕಾರ್ಯಗಳು ಜನರ ಬಾಯಾಗಿದ್ದರೆ ನಾವು ಶತ್ರು ಕೂಡ ಬದುಕಿರ್ತೇವೆ ಅನ್ನೋ ಒಂದು ತತ್ವ ಸಿದ್ಧಾಂತ ಇಟ್ಟುಕೊಂಡು ಇವತ್ತು ನಾವು ಸಮಾಜ ಸೇವೆ ಮಾಡ್ಬೇಕಂತೇಳಿ ನಾವು ಇರುವವರೆಗೂ ಜನರಲ್ಲಿ ತೊಂದರೆ ಏನದವ, ಜನರ ಕಣ್ಣೀರು ಬರ್ತಕ್ಕಂಥ ಕಟ್ಟಕಡೆ ಜನ ನಮಗೆ ಜಾತಿ ಇಲ್ಲ, ಎಲ್ಲ ಜಾತಿ ವರ್ಗದ ಜನರನ್ನು ನಾವು ಪ್ರೀತಿ ಮಾಡ್ತಕ್ಕಂಥ ಕೆಲಸ, ಎಲ್ಲ ಜಾತಿಯ ಜನರೊಳಗೆ ಏನು ನ್ಯೂನತೆಗಳದಾವ ತೊಂದರೆಗಳದಾವ ಅವನ್ನೆಲ್ಲವೂ ಸ್ಪಂದಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಆದರೆ ಇನ್ನೂ ಹೆಚ್ಚು ನಾವು ಕೆಲಸ ಮಾಡ್ಬೇಕಂದ್ರೆ ಆ ಜನರಿಗೆ ಅಧಿಕಾರ ಬೇಕು. ಆದ್ದರಿಂದ ಮಗಳಿಗೆ ಕಾಂಗ್ರೆಸ್ ಓಟಾಕಿ ಅಧಿಕಾರ ಕೊಟ್ಟರೆ ನಾವು ಇನ್ನೂ ಹೆಚ್ಚಾಗಿ ಸ್ಪೀಡಾಗಿ ಕೆಲಸ ಮಾಡ್ತೀವಿ. ಆದ್ದರಿಂದ ನನಗೆ ಅನೇಕ ಪೂಜ್ಯರು, ತಂದೆ ತಾಯಿ ಪ್ರೇರಣೆ ಎಲ್ಲದರಿಂದ ಕೂಡ ನಾನು ಇವತ್ತು ಸಮಾಜ ಮುಖ್ಯವಾಗಿ ಕೆಲಸ ಮಾಡಬೇಕಂತ ಒಂದು ಪ್ರೇರಣೆ. ರಾಜಕೀಯ ಮಾಡಬೇಕಂತ ಕಾಂಗ್ರೆಸ್ಸೇ ಕಟ್ಟ, ಯಾಕಂದ್ರೆ ದೇಶಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದ್ದಿ, ದೇಶದಾಗ ಏನಾದರೂ ಕಟ್ಟ ಕಡೆ ಜನರಿಗೆ ಏನಾದರೂ ಸಿಕ್ಕೈತಿ. ಇವತ್ತು ಏನಾದ್ರು ರೈತ ಇವತ್ತು ಬದುಕ್ಯಾನ, ಇವತ್ತು ದೀನದಲ್ಲಿದ್ದರು ಬಡವರು, ಇವತ್ತು ಸೂರ್ಯ ಇರ್ಬೋದು, ನೀರು ಇರ್ಬೋದು, ಅನ್ನ ಇರ್ಬೋದು, ಏನೇ ಇರ್ಬೋದು, ಇವತ್ತು ಏನೋ ಇದ್ರೋಗಿ. ಇವತ್ತು ಇವ್ರ ಉದಾಹರಣೆ ಹೇಳ್ಬೇಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳು ಏನದಲ್ಲ, ಅವ್ರ ಹಿಂದೆ ಅನ್ನ ಭಾಗ್ಯ, ಕ್ಷೀರಭಾಗ್ಯ, ಅನೇಕ ಭಾಗ್ಯ ಹೇಳಿದವು, ಅವು ಹೇಳೋಕ್ಕೆ ಭಯಂಕರ ಅದಾವ. ಅಂಥ ಒಂದು ಒಳ್ಳೆ ಕೊಡುಗೆ ಕೊಡ್ತಕ್ಕಂಥ ಏನಾದರೂ ಜನರು ಬದುಕಬೇಕು, ಬಡ ಜನ ಏನಾದರೂ ಉದ್ಧಾರ ಆಗಬೇಕು ಅಂದರೆ ಅದು ಕಾಂಗ್ರೆಸ್ ಮಾತ್ರ ಕಂಡುಕೊಂಡಿರ್ತಕ್ಕಂಥ ಸತ್ಯ. ಇವತ್ತು ಜನರ ಬಾಯಿ ಕೂಡ ಇದೆ, ಇವತ್ತು ಬದಲಾವಣೆ ಕಾಲಕ್ಕೆ ಬಿಸ್ತಾ ಇದೆ, ಬದಲಾವಣೆ ಕೇಳ್ತಾ ಇದ್ದಾರೆ. ಆದರೆ ತಮ್ಮ ಮುಖಾಂತರ ತಾವು ಜನರ ಮನ ಮುಟ್ಟುವಂಥ ಕೆಲಸ ತಾವು ಮಾಡಲೇಬೇಕು. ನಾನು ತಮ್ಮ ಮುಖಾಂತರ ಕೈ ಮುಗಿದು ಕೇಳ್ಕೊತೇನೆ, ಜನರು ಇನ್ನು ಮುಂದಾದರೂ ಬದಲಾಗಲಿ. ಯಾಕಂದ್ರೆ 30 ವರ್ಷಗಟ್ಟಲೆ ಇವತ್ತು ಇಡೀ ಧಾರವಾಡ ಜಿಲ್ಲಾದೊಳಗೆ ಮೂಲಭೂತ ಅಂತಕ್ಕಂಥ ಜನರಿಗೆ ಮರೆಮಾಂಚಿ ಆಗಿಬಿಟ್ಟಿದೆ. ಇವತ್ತು ರಸ್ತೆಗಳು ತೊಗೊಳ್ರಿ, ಒಳಚರಂಡಿ ತೊಗೊಳ್ರಿ, ಮೇನ ನಮ್ಮ ರಸ್ತೆ ಅಡ್ಡಾಡ್ತಕ್ಕಂಥ ಒಳಚರಂಡಿ ತುಂಬ ಮೆರಿತೈತಿ, ಅಲ್ಲಿ ಏನೇನೂ ಮಾಡಿಲ್ಲ. ಆದ್ದರಿಂದ ದಯಮಾಡಿ ಇನ್ನು ಮುಂದೆ ಜನ ಬದಲಾವಣೆ ಆಗ್ರಿ, ಬದಲಾವಣೆ ಮಾಡಿ ಕಾಂಗ್ರೆಸ್ ತೊಗೊಂಬರ್ರಿ, ಕಾಂಗ್ರೆಸ್ ಬಹುಮತ ತೊಗೊಂಬರ್ರಿ, ಕಾಂಗ್ರೆಸ್ಸನ್ನು ಬಹುಮತ ತಂದು ಮಹಾನಗರ ಪಾಲಿಕೆ ಕಾಂಗ್ರೆಸ್ಸನ್ನು ಮಾಡಿರಿ, ಮೇಯರ್ ಕಾಂಗ್ರೆಸ್ ಮಾಡಿರಿ. ಹಿಂಗಾದ್ರೆ ನಿಮಗೇನು ಬೇಕೆಲ್ಲ ಇನ್ನೂ ಹೆಚ್ಚಿನ ಸೌಕರ್ಯ ಸಿಗ್ತಾವೆ. ತುಂಬ ಸಂತೋಷ ಸರ್, ಜನ ಹಾಗೆ ಈಗ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಸರ್. ಅದ್ರ ಮುಖೇನ ಒಂದು ಮೂಲಭೂತ ಸೌಕರ್ಯಗಳು ಅಂತ ಬಂದರೆ ಒಂದು ರಸ್ತೆ ಮತ್ತು ಚರಂಡಿ ವ್ಯವಸ್ಥೆಗಳು ಈ ಹಿಂದಿನ ಅಧಿಕಾರದಲ್ಲಿ ಯಾವ ಥರ ಆಗಿದೆ, ಮುಂದೆ ತಮಗೆ ಒಂದು ಅಧಿಕಾರ ಸಿಕ್ಕರೆ ಸರ್ ಅದನ್ನು ಯಾವ ರೀತಿ ತಾವೊಂದು ಅಭಿವೃದ್ಧಿ ಪಥದ ಸಾಗಿಸ್ಬೋದು ಅನ್ನೋ ಯೋಜನೆಯನ್ನು ಹಾಕ್ಕೊಟ್ಟಿದ್ದೀವಿ. ಆಧುನಿಕ ರೀತಿಯೊಳಗೆ ಸುಮ್ಮ ಎಲ್ಲರೂ ರಸ್ತೆ ಮಾಡ್ಯಾರ, ಎಲ್ಲ ಒಳಚರಂಡಿ ಮಾಡ್ಯಾರ, ಆದ್ರೆ ಅದಕ್ಕೊಂದು ಪ್ಲಾನ ಇಲ್ಲ. ಅದರಿಂದ ಏನು ಮಾಡ್ತಾರೆ, ನಾವು ರಸ್ತೆ ಮಾಡಿರ್ತೀವಿ, ಸಿಡಿಗಳನ್ನು ಮಾಡಿರ್ತೀವಿ, ಅಲ್ಲೇ ಫುಟ್ಪಾತ್ ಮಾಡಿರ್ತೀವಿ, ಅಲ್ಲೇ ಕೇಬಲ್ಗೆ ಕೆ ಬಿ ಅವರ ಬಂದಕ್ಕೆ ತೆಗಿತಾರೆ, ಇವತ್ತು ಇವರು ಯಾರು ವಾಟರ್ ಬೋರ್ಡ್ ಅವ್ರಿಗೆ ಕಡಿತಾರೆ, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಡಿತಾರೆ. ಅದು ನಾವು ಮಾಡೋ ಕೆಲಸ ಕರೆಕ್ಟ್ ಅಂತಂದಾಗ ಅಲ್ಲಿ ಹಾಕ್ತಕ್ಕಂಥ ದುಡ್ಡು ಸಾರ್ವಜನಿಕರ ದುಡ್ಡು, ಸರ್ಕಾರ ದುಡ್ಡು ಅಂದರೆ ಯಾರು, ಸಾರ್ವಜನಿಕರ ದುಡ್ಡು. ಅದನ್ನ ಮತ್ತೂ ನಾವೇನು ಮಾಡೋದು, ಇಲ್ಲಿ ನಾವು ರಸ್ತೆ ಮಾಡಿರ್ತೀವಿ, ಒಳಚರಂಡಿ ಮಾಡಿರ್ತೀವಿ, ಅದ್ರ ಮತ್ತೆ ಕಿತ್ತು ಹೋಗಿದ್ದು, ಆ ದುಡ್ಡು ಪೋಲಾಗ್ತಾ ಇದೆ, ಆ ದುಡ್ಡು ಪೋಲಾಗಬಾರ್ದು. ಇವತ್ತು ನಾವು ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ಕರ್ಕೊಂಡು ಆ ರಸ್ತೆಗೆ ನಾವು ಏನು ಮಾಡಬೇಕು,
ಅಲ್ಲೇ ನಾವು ಫುಟ್ಪಾತ್ ಮಾಡ್ಬೇಕಾ, ಒಳಚರಂಡಿ ಮಾಡ್ಬೇಕಾ, ಗಟ್ಟರ್ಗಳನ್ನು ಮಾಡ್ಬೇಕಾ? ಆದ್ರೆ ಅದಕ್ಕೆ ಮೂಲ ನಾವು ಯಾರು ಕರಿಬೇಕಂದ್ರೆ ಇಂಥ ರಸ್ತೆ ಮಾಡ್ತಾ ಇದ್ದೀವಿ, ಇಂಥ ಕೆಲಸ ಮಾಡ್ತಾ ಇದ್ದೀವಿ. ಮುಂದೆ ನೀವು ಅಡ್ಡದ ಏನಾದರೂ ನಿಮ್ದು ಕೆಲ್ಕೊಂಡವ್ರು ಇರ್ಬೋದು, ಕೇಬೋರ್ ಇರ್ಬೋದು, ನಳದವ್ರು ಇರ್ಬೋದು, ಗ್ಯಾಸ್ನವ್ರು ಇರ್ಬೋದು, ಇನ್ನೂ ಅನೇಕ ಇರ್ಬೋದು, ಅವರೆಲ್ಲರೂ ನಾವು ಕರ್ಕೊಂಡು ಕೆಲಸ ಮಾಡಿದಾಗ ಯಾವುದೇ ದುಡ್ಡು ಪೋಲಾಗೋಂಗಿಲ್ಲ. ಇದ್ದಂಥ ಸ್ವಲ್ಪ ದುಡ್ಡಿನಾಗ ನಾವು ಅಭಿವೃದ್ಧಿ ಬೇಕಾದಷ್ಟು ಸಾಧನೆ ಮಾಡ್ಬೇಕು. ಇಲ್ಲಂದ್ರೆ ನಾವು ಮತ್ತೂ ಅಭಿವೃದ್ಧಿ ಮಾಡ್ತೀವಿ, ರಸ್ತೆ ಮಾಡಿರ್ತೀವಿ, ಮತ್ತು ಹಾಳಾಗೋಗ್ಬಿಡ್ತಾವೆ. ಇದು ದುಡ್ಡು ಯಾರ್ದಾಗ ಹೋಳಾಗ್ತೈತಿ, ಸಾರ್ವಜನಿಕ ದುಡ್ಡು ಹಾಳಾಗ್ತದೆ. ಆದ್ರೆ ಜನರು ಕೂಡ ಎಚ್ಚೆತ್ತುಕೊಳ್ಬೇಕು. ಇವತ್ತು ಮಂಗಳೂರು ಸೈಡ್ ಜನ ಭಾಳ ಜಾಣ, ಅಲ್ಲೇ ಒಂದು ಏನಾದರೂ ಒಂದು ಕೆಲಸ ನಡೀತಂದ್ರೆ ಅದು ನನ್ನ ದುಡ್ಡು, ಇದು ಹೀಗೆ ಯಾಕೆ ಮಾಡ್ತೀವಿ ಅಂತ ಕೇಳ್ತಾರೆ. ಇವತ್ತು ಜನ ಎಚ್ಚರಬೇಕು, ಕೇಳಬೇಕು. ಅಲ್ಲಿ ಕೆಲಸ ನಡೀತಂದ್ರೆ ಸರ್ಕಾರ ಕೆಲಸ ಅಂತ ತಿಳ್ಕೊತಾರೆ. ಸರ್ಕಾರ ಕೆಲಸ ಅಲ್ಲ, ನಮ್ಮ ಕೆಲಸ, ನಮ್ಮ ದುಡ್ಡು. ನಾವು ಕಟ್ತಕ್ಕಂಥ ಕರವಾಕಿ ಟ್ಯಾಕ್ಸ್ ಅದನ್ನು ಕಟ್ತಕ್ಕಂಥದ್ದಿದೆ, ಅದರಿಂದ ಇವೆಲ್ಲ ನಡೀತಾವೆ. ಜನರು ತಮ್ಮ ಜಿ ಎಸ್ ಟಿ ಕಟ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಇವೆಲ್ಲ ದುಡ್ಡು ಯಾರದು? ಜನರ ಕಿಸೆದ ದುಡ್ಡು, ಜನರು ಶ್ರಮ ಪರಿಸಿ ಬೆವರು ಉಳಿಸಿ ಬೆವರು ಸುರಿಸ್ತಿರ್ತಕ್ಕಂಥ ದುಡ್ಡು. ಆ ದುಡ್ಡು ಸರಿಯಾದ ರೀತಿಯೊಳಗೆ ಸತ್ತು ಬಳಕೆ ಆದರೆ ನಾವು ಸಾಕಷ್ಟು ಒಂದು 100 ಕೋಟಿ ಪ್ರಾಜೆಕ್ಟ್ ಆಗಬೇಕಾಗಿರ್ತಲ್ಲ, ಅದು 25 ಕೋಟಿ 50 ಕೋಟಿಯಾಗಿ ಮಾಡಬೇಕು. ಹಂಗೆ ಮಾಡುವಂಥ ಪ್ಲ್ಯಾನನ್ನು ಇರ್ತಕ್ಕಂಥ ಜನರ ಐ ಎ ಎಸ್ ಆಫೀಸರ್ಸ್ ಇರ್ತಾರೆ, ಅನೇಕ ಬುದ್ಧಿಜೀವಿಗಳಿರ್ತಾರೆ, ಅವ್ರನ್ನೆಲ್ಲ ನಾವು ಕರ್ಕೊಂಡು ಈ ವಾರ್ಡ್ನಾಗ ನಾವು ಏನು ಮಾಡೋಣ ಅಂತ ತಿಳ್ಕೊಂತ ಹೋಗ್ಬಿಟ್ರೆ ನಾನಾ ಶಾಲೆಯಾಗ ಕರ್ಕೊಂಡ್ರು ನಾನಾಗ ಗೆದ್ದನಿ ಅದು ಅನ್ಬಾರ. ಆದರೆ ಅಲ್ಲೆಲ್ಲ ಇರ್ತಕ್ಕಂಥ ಬುದ್ಧಿಜೀವಿಗಳನ್ನು ಕರ್ಕೊಂಡು ಅಧಿಕಾರಿ ವರ್ಗ ಬುದ್ಧಿಜೀವಿಗಳು ಅಲ್ಲಿರ್ತಕ್ಕಂಥ ಹಿರಿಯರನ್ನ ನಾವು ಕರ್ಕೊಂಡು ಕೆಲಸ ಮಾಡಿದ್ರೆ ಅವ್ರ ಮನುಷ್ಯಗಳು ಇದೈತಿ, ಒಳ್ಳೆ ಕೆಲಸಗಳಾಗ್ತವೆ, ಜನರ ದುಡ್ಡು ಪೂರ್ಣ ಆಗ್ತವೆ. ತುಂಬ ಸಂತೋಷ ಸರ್. ಹಾಗೆಯೇ ಮೇಡಮ್, ಆ ಒಂದು ರಾಷ್ಟ್ರ ಮತ್ತು ಒಂದು ರಾಜ್ಯ ಒಂದು ಕ್ಷೇತ್ರ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣ ತುಂಬ ಪ್ರಾಮುಖ್ಯ ಒಂದು ವ್ಯವಸ್ಥೆ. ಆ ಒಂದು ವ್ಯವಸ್ಥೆಗೆ ತಾವು ಯಾವ್ಯಾವ ರೀತಿ ಒಂದು ನೆಕ್ಸ್ಟ್ ತಾವು ಒಂದು ಚುನಾಯಿತರಾಗಿ ಬಂದ್ಮೇಲೆ ಒಂದು ಯೋಜನೆಗಳನ್ನು ಹಾಕ್ಕೊಟ್ಟಿದ್ದೀವಿ, ಅಂದ್ರೆ ತಮ್ಮ ಕ್ಷೇತ್ರದಲ್ಲಿ ಅಂಗನವಾಡಿ ಈಗ ಇದಾವೋ, ಇಲ್ಲ ಪ್ರೈಮರಿ ಸ್ಕೂಲ್ ಇದಾವೋ, ಇಲ್ಲ ಅಂತಂದ್ರೆ ಅವನ್ನ ಇಲ್ಲಿ ಒಂದು ಸ್ಥಾಪನೆ ಮಾಡುವಂತ ಕೆಲಸ ಯಾವ ರೀತಿ ಮಾಡ್ತೀವಿ? ನನಗೆ ತಿಳಿದಿರೋ ಮಟ್ಟಿಗೆ ನಾವಿರೋ ಏರಿಯಾದಲ್ಲಿ 44ನೇ ಭಾಗ ಆಯ್ತು, 45ನೇ ವಾರ್ಡ್ ಆಯ್ತು, ಅದರಲ್ಲಿ ಯಾವುದೇ ಸರ್ಕಾರಿ ಸ್ಕೂಲ್ಗಳು ಇರೋದು ಒಂದೇ ಒಂದು ಸ್ಕೂಲು, ಅದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 15. ಅದು ಬಿಟ್ಟರೆ ಯಾವುದೇ ಥರದ ಸರ್ಕಾರಿ ಕಾಲೇಜ್ ಸ್ಕೂಲು ಕಾಲೇಜ್ ಅಂಗನವಾಡಿ ಆಮೇಲೆ ಹಾಸ್ಪಿಟಲ್ಸ್ ಯಾವ ಫೆಸಿಲಿಟೀಸು ಇರೋದಿಲ್ಲ. ಸೊ ನಾನು ಇವಾಗ ಚುನಾಯಿತಳಾಗಿ ಬಂದ ಮೇಲೆ ನಾನು ಯಾವುದೇ ಥರದ ಎಜುಕೇಷನ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಯಾವುದೇ ಥರದ ಸೇವೆಗಳಿದ್ದರೂ ನಾನು ಅದನ್ನು ಸಲ್ಲಿಸೋದಕ್ಕೆ ರೆಡಿ ಇದ್ದೀನಿ. ಆಮೇಲೆ ಯಾವ ಪ್ಲೇಸಸ್ಗಳು ಎಲ್ಲೆಲ್ಲಿ ಖಾಲಿ ಇದೆ ಗೌರ್ಮೆಂಟ್ ಏರಿಯಾಗಳು ಅದನ್ನೆಲ್ಲ ನೋಡಿಬಿಟ್ಟು ಜನರಿಗೆ ಗೌರ್ಮೆಂಟ್ ಸ್ಕೂಲ್ಸ್ ಅಂಗನವಾಡಿಗಳು ಹಾಸ್ಪಿಟಲ್ ವ್ಯವಸ್ಥೆ ಮಾಡ್ಕೊಡ್ತೀನಿ. ತುಂಬ ಸಂತೋಷ ಮೇಡಮ್. ಹಾಗೆ ಸರ್, ಈಗ ತಮಗೆ ಒಂದು ಕೇಳುವುದಾದ್ರೆ ತಮ್ಮ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಮುದಾಯ ಭವನಗಳು ಅಂತ ಬರ್ತದೆ, ಕಮ್ಯುನಿಟಿ ಹಾಲ್ ಅಂತಂದ್ರೆ ಆಯಾ ಸಮುದಾಯದವರಿಗೆ ಒಂದೊಂದು ಕಮ್ಯುನಿಟಿ ಹಾಲ್ಸ್ ಅಂತ ಮಾಡ್ತಾರೆ. ಯಾಕಂದ್ರೆ ಆರ್ಥಿಕವಾಗಿ ಕೆಲವೊಂದು ಹಿಂದುಳಿದ ವರ್ಗದವರು ಇಲ್ಲ ಒಂದು ಸ್ವಲ್ಪ ಬಡವರು ಏನಾದರೂ ಒಂದು ಮದುವೆ ಮುಂಚೆ ಕಾರ್ಯಕ್ರಮ ಮಾಡೋದಿದ್ರೆ ಚೌಟ್ರಿಯಲ್ಲಿ ಬುಕ್ ಮಾಡ್ಲಿಕ್ಕೆ ಆಗಲ್ಲ. ಅಂತ ಒಂದು ವ್ಯವಸ್ಥೆಗಳನ್ನ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಕಲ್ಪಿಸಿಕೊಡ್ತೇನೆ ಅಂತೇಳಿ ಜನರಲ್ಲಿ ಒಂದು ಭರವಸೆಯನ್ನ ಹೇಳ್ತೀರಿ ಸರ್? ನಾವು ಜನರಿಗೆ ಏನಾಗಿತ್ತು ಅಂದ್ರೆ ಇಲ್ಲೇ ಎಲ್ಲ ಪ್ರೈವೇಟ್ ಕಲ್ಯಾಣ ಏನಿದ್ರು ಪ್ರೈವೇಟ್ ಶಾಲಾ ಕಾಲೇಜ್ಗಳು, ಆದ್ರೆ ನಾವು ಏನೋ ಮಾಡ್ಬೇಕಂದ್ರೆ ಜನರಿಗೆ ಇವತ್ತು ಏನಾದರೂ ಒಂದು ಒಳ್ಳೆಯದು ಮುಂದೆ ಮುಂದಿನ ಭವಿಷ್ಯ ಏನಾದ್ರು ಒಳ್ಳೇದಾಗಬೇಕಂದ್ರೆ ಜನರನ್ನ ಎಜುಕೇಟೆಡ್ ಮಾಡ್ಬೇಕು. ಅವ್ರಿಗೆ ಶಿಕ್ಷಣದೊಳಗೆ ಕ್ರಾಂತಿಕಾರಿ ಕೆಲಸವನ್ನು ನಾವು ಮಾಡಲೇಬೇಕು. ಆ ಬಳಿಕ ಸರ್ಕಾರ ಅಂಬೇಡ್ಕರ್ ಭವನ ಇರ್ಬೋದು, ಇವತ್ತು ದೇವರಾಜ ಅರಸು ಭವನಗಳು ಇರ್ಬೋದು, ಮತ್ತೊಂದು ಇರ್ಬೋದು, ಇದು ಅನೇಕ ಅದಾವೆ. ಅದಕ್ಕೆ 1000 ಕೋಟಿಗಿಂತ ದುಡ್ಡು ಇರ್ತಿರ್ತಾರೆ. ಅವನ್ನ ನಮ್ಮಲ್ಲಿ ಸಿಎಲ್ ಲ್ಯಾಂಡ್ಗಳು ಸಾಕಷ್ಟು ಅದಾವೆ. ಆ ಸಿಎಲ್ ಲ್ಯಾಂಡ್ಗಳು ಇವತ್ತಿಗೂ ಕೂಡ ಯಾವುದೇ ಒಂದು ಜಾತಿ ವರ್ಗದವ್ರು ಇವತ್ತು ತರ್ಕ ಕೊಟ್ಟಿದ್ದು ಉದಾಹರಣೆಗಳು ಒಂದೂ ಇಲ್ಲ. ಆ ಸಿಎಲ್ ಲ್ಯಾಂಡ್ ಏನೋ ಏನೋ ಒಂದು ಬೇರೆ ಒಂದು ಯಾವುದೋ ಪಕ್ಷದ ಪರವಾಗಿ ಆಗ್ಬಿಟ್ಟಾವು. ಅವ್ರು ಏನು ಮಾಡ್ತಾರೆ, ದೇವರಮ್ಮಲ್ಲ ತಾವು ಕೂಡ ತಾವು ಅದನ್ನು ನೋಡ್ಕೋಬೋದು. ಅದು ಯಾಕೆ ಮಾಡಲಿಲ್ಲ ಅನ್ನುವಂಥ ಕ್ವಶನ್ ಹೇಳೋಕ್ಕಿಂತ ಮುಂದೆ ನಮಗೆ ಏನಾದರೂ ಅಧಿಕಾರ ಕೊಟ್ಟರೆ ಜನರು ಇವತ್ತು ಕಲ್ಯಾಣ ಕಾರ್ಯಕ್ರಮ ಇರ್ಬೋದು, ಇವತ್ತೊಂದು ಎಜುಕೇಷನ್ ಪ್ರೋಗ್ರಾಮ್ ಇರ್ಬೋದು, ಮಹಿಳೆಯರಿಗೆ ಉಚಿತ ಅನೇಕ ತರಬೇತಿಗಳನ್ನು ಕೊಡ್ತಕ್ಕಂಥದ್ದಿರ್ಬೋದು, ಇವತ್ತು ಅದಕ್ಕಾಗಿ ಕೊಡ್ತಕ್ಕಂಥ ಸಂಸ್ಥೆಗಳು, ಸ್ಫೂರ್ತಿ ಸಂಸ್ಥೆ ದಾವಣಗೆರೆ ನಮ್ಮ ಗುಡ್ಡಪ್ಪ ಅಂತದಾರ, ಅವ್ರಿಗೆ 100 ದಿನಗಳ ಕಾಲ ಮಹಿಳೆಯರಿಗೆ ಉಚಿತ ತರಬೇತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ. ಒಳ್ಳೆ ಕಾರ್ಯಕ್ರಮ, ಬಹುಶಃ ರಾಜ್ಯದಾಗ ಯಾರೂ ಮಾಡಲಿಕ್ಕಿಲ್ಲ ಅಂತ ಕಾರ್ಯಕ್ರಮ ಗುಡ್ಡಪ್ಪ ಸರ್ ಮಾಡ್ತಾರೆ. ಆದ್ದರಿಂದ ಅವ್ರಿಗೇನು ಬೇಕು ಉಚಿತ ನಾವು ಕೊಡಬೇಕಾದ್ರೆ ಅಲ್ಲಿ ಕಲ್ಯಾಣ ಮಂಟಪಗಳು ದೊಡ್ಡ ದೊಡ್ಡ ಹಾಲುಗಳು ಬೇಕು. 500 ಜನ ಮಹಿಳೆಯರು ಸೇರ್ತಾರೆ,
ಇಲ್ಲಿ ಒಂದು ಕೂಡ ಆಗಲಿಲ್ಲ. ಆದ್ರಿಂದ ದಯಮಾಡಿ ಜನರತ್ವ ಎಚ್ಚೆತ್ಕೊಳ್ರಿ. ಇಲ್ಲಿ ಏನದಾವು ಸರ್ಕಾರ ಬೇಕಾಗಂಥ ಸವಲತ್ತುಗಳು ನಾವೇನು ಮನೆಯಿಂದ ಕೊಡೋಂಗಿಲ್ಲ. ಸರ್ಕಾರ ಇರ್ತಕ್ಕಂಥ ಸವಲತ್ತುಗಳನ್ನು ನಾವು ನೇರವಾಗಿ ಅಲ್ಲಿರ್ತಕ್ಕಂಥ ಕಲ್ಯಾಣ ಮಂಟಪ ಇರ್ಬೋದು, ಸಮುದಾಯ ಭವನ ಇರ್ಬೋದು, ಬಾಲವಾಡಿ ಇರ್ಬೋದು, ಅಂಗನವಾಡಿ ಇರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಲೈಬ್ರರಿ. ಮನುಷ್ಯನಿಗೆ ಶಿಕ್ಷಣ ಕ್ರಾಂತಿ ಆಗ್ಬೇಕಂದ್ರೆ ಅಲ್ಲಿ ಬುಕ್ ಓದ್ಬೇಕು. ಶಾಲಾ ಕಾಲೇಜುಗಳು ಭಾಳ ಅದಾವೆ, ಕಲ್ಯಾಕ ಮಕ್ಕಳು ಎಲ್ಲ ಪ್ರತಿ ಮನೆ ಒಳಗದಾರ. ಆ ಶಾಲಾಗೆ ಬುಕ್ಕನ್ನು ಕೊಂಡುಕೊಂಡು ಒಯ್ಯಬೋದು ಅಂತ ಶಕ್ತಿ ಜನರಿಗಿಲ್ಲ. ನಾವು ಲೈಬ್ರರಿ ತೆಗೆದು ಅಂದ್ರೆ 7x24 ಲೈಬ್ರರಿ ತೆಗಿಬೇಕು. ಇವತ್ತು ಧಾರವಾಡದಾಗ ಗದಗಿನ ತೋಂಟದಾರ ಮಠದವರು ಒಂದು ಧಾರವಾಡ 24 hours ಲೈಬ್ರರಿ ತೆಗ್ದಾರ. ಆದ್ರೆ ಅಲ್ಲಿ 35 ವರ್ಷ ಇಟ್ಲಿಂದ ಅಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಆ ಒಂದು ಲೈಬ್ರರಿಯನ್ನು ದೊಡ್ಡ ಉನ್ನತೀಕರಣಗೊಳಿಸ್ತಾರೆ. ಹಂಗೆ ನಾವು ಕೂಡ ಶಿಕ್ಷಣದೊಳಗೆ ಕ್ರಾಂತಿ ಮಾಡಬೇಕಂದ್ರೆ ಲೈಬ್ರರಿ ಬೇಕಾದಾಗದಾಗ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಶಾಲಾ ಕಾಲೇಜುಗಳು ಮಾಡಬೇಕು. ಅಲ್ಲಿ ಕೊಡ್ತಕ್ಕಂಥ ಕೆಲವೊಂದು ಚಿಕ್ಕ ಪುಟ್ಟ ಲೈಬ್ರರಿಗಳನ್ನು ಮಾಡಬೇಕು. ಇದೆಲ್ಲ ಮಾಡಿದರೆ ನಾವು ಮುಂದೆ ಜನರಿಗೆ ಒಂದು ಒಳ್ಳೆಯ ಫೌಂಡೇಶನ್ ಆಗ್ತೀವಿ. ಯಾಕೆ ಅದರಿಂದ ಬದಲಾವಣೆ ಆಗ್ತದೆ. ಜನ ಕುಂತಲ್ಲಿ ಓದಾಕಿರ್ಬೋದು, ಮತ್ತೊಂದು ಇರ್ಬೋದು, ಫ್ರೀಯಾಗಿ ಎಲ್ಲ ನ್ಯೂಸ್ ಪೇಪರ್ ಬರ್ತಾವೆ, ಎಲ್ಲ ಗ್ರಂಥಗಳು ಬರ್ತಾವೆ, ಎಲ್ಲ ನಾಡಿನ ಕಣ್ಮಳಿಗೆ ಬರೆದಿರ್ತಕ್ಕಂಥ ಜ್ಞಾನೋದಯ ಮಾಡ್ತಕ್ಕಂಥ ಪುಸ್ತಕಗಳು ಗ್ರಂಥಗಳು ಬರ್ತಾವೆ. ಅವನ್ನೆಲ್ಲ ಓದ್ಬೇಕಂದ್ರೆ ನಾವು ಎಲ್ಲೇ ಹೋಗೋಕ್ಕಾಗೋದಿಲ್ಲ. ಇದ್ದಲ್ಲೇ ಇತ್ತಂದ್ರೆ ಜನ ಓದಿ ಒಂದು ಪರಿವರ್ತನೆ ಆಕರ ಮುಂದೆ ಸಮಾಜದೊಳಗೆ ಮನಿತಾನ ಬದಲಾವಣೆ ಆಯ್ತಂದ್ರೆ ಒಂದು ಮನಿ ಬದಲಾವಣೆ ಆಯ್ತು, ನಾ ಬದಲಾವಣೆ ಆಯ್ತಂದ್ರೆ ಸಮಾಜ ಬದಲಾವಣೆ ಆಟೋಮೆಟಿಕ್ ಆಗ್ತೈತಿ. ಆದ್ದರಿಂದ ಇವೆಲ್ಲ ಸೌಕರ್ಯಗಳು ಕೊಡುವುದು ನಮ್ಗೆ ಭಾಳ ಮುಖ್ಯ. ಬರೀ ಏನೋ ಕಾರ್ಪೊರೇಷನ್ ಆಗಿವೆ ಕಸ ಉಡಿಸೋದು ಒಂದೇ ಅಲ್ಲ, ಇವತ್ತು ಬರೀ ರಸ್ತೆ ಮಾಡಿಸೋದು ಒಂದೇ ಅಲ್ಲ. ಆದರೆ ಜನರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ರಸ್ತೆ ಇರ್ಬೋದು, ಒಳಚರಂಡಿ ಇರ್ಬೋದು, ವಿದ್ಯುತ್ ಇರ್ಬೋದು, ನೀರು ಇರ್ಬೋದು, ಅಲ್ಲಿ ಸ್ವಚ್ಛ ಇರ್ಬೋದು, ಇದು ಮಾಡಲೇಬೇಕು ನಾವು. ಆದರೆ ಇದರ ಜೊತೆಗೆ ಹೆಚ್ಚಿನ ಕಾರ್ಯಕ್ರಮಗಳನ್ನು ಇವನ್ನೆಲ್ಲ ಕೊಟ್ಟೇವಿ. ಶಿಕ್ಷಣದೊಳಗೆ ಕ್ರಾಂತಿ ಆಗಬೇಕು. ಇವತ್ತೊಂದು ಯಾದವ ದೇಶದೊಳಗೊಬ್ಬ ಪ್ರಧಾನಮಂತ್ರಿ ಆಗಿದ್ದ, ಅವ ಮೊದಲು ಮಾಡಿರ್ತಕ್ಕಂಥ ಕೆಲಸ ಶಿಕ್ಷಣದೊಳಗೆ ನಮ್ಮ ದೇಶ ಕ್ರಾಂತಿಕಾರಿ ಆಗ್ಬೇಕಂತೇಳಿ ಅಲ್ಲಿರ್ತಕ್ಕಂಥ ಯಾವುದೋ ಹೆಸರು ಹೇಳಕ್ಕೆ ಬರೋದು ನನಗೆ. ಆ ದೇಶದ ಪ್ರಧಾನಮಂತ್ರಿ ಅಲ್ಲಿರ್ತಕ್ಕಂಥ ಮೊದಲು ತಜ್ಞರೆಲ್ಲ ಕರೆದು ನಮ್ಮ ದೇಶ ಮೊದಲು ಶಿಕ್ಷಣದೊಳಗೆ ಕ್ರಾಂತಿ ಆಗಲಿ ಅಂತ ಮಾಡಿರ್ತಕ್ಕಂಥ ಒಂದು ದೇಶ ಯಾವುದೋ ಇದೆ. ಆದ್ದರಿಂದ ಇವತ್ತು ಆ ದೇಶ ಏನಾಗಿದೆ ಅಂದರೆ ಶಿಕ್ಷಣದೊಳಗೆ ಕ್ರಾಂತಿ ಆಗಿದ್ದು ಎಲ್ಲ ರೀತಿ ಕ್ರಾಂತಿ ಆಗಿಬಿಡುತ್ತೆ. ಹಂಗೆ ನಮ್ಮ ಶಿಕ್ಷಣದೊಳಗೆ ಕ್ರಾಂತಿ ಆಗಬೇಕು. ಶಿಕ್ಷಣಕ್ಕೆ ಏನು ಬೇಕೋ ಮೂಲಭೂತ ಸೌಕರ್ಯಗಳನ್ನು ಗ್ರಂಥಾಲಯ ಇರ್ಬೋದು, ಇವತ್ತು ಅಲ್ಲಿರ್ತಕ್ಕಂಥ ಕಟ್ಟಡಗಳಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು. ಸರ್ಕಾರದ ಮಾಡಬೇಕು ಎಚ್ ಡಿ ದೇವೇಗೌಡರು ಮಾಡ್ಯಾರ ಹಾಸನ ಜಿಲ್ಲೆದೊಳಗೆ. ಇವತ್ತು ಅವ್ರು ಬರೀ ಸರ್ಕಾರದ ಎಷ್ಟು ಸೇವೆಗಳು ತಗೋಬೇಕು ಶಾಲಾ ಕಾಲೇಜು, ಇವತ್ತು ಮತ್ತೆ ಏನು ಮಾಡಬೇಕು ಅವನ್ನೆಲ್ಲ ಸರ್ಕಾರ ತಗೋಬೇಕು. ನಮ್ಮ ಭಾಗದಾಗ ಇಡೀ ನಮ್ಮ ಧಾರವಾಡ ಜಿಲ್ಲೆದೊಳಗೆ ಯಾರು ಕೂಡ ರಾಜಕಾರಣಿಗಳು ಚಿಂತನೆ ಮಾಡ್ತಾ ಇಲ್ಲ, ಬಡ ಜನರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ, ವಿದ್ಯಾರ್ಥಿಗಳಿಗಾಗಿ ನಾವು ಏನು ಕೊಡ್ಬೇಕು ಮಾತ್ರ. ಅವ್ರು ನಿಜವಾಗೂ ರಾಜಕಾರಣಿಗಳಾಗಿ ಜನರು ಓಟ್ ಹಾಕಿದ್ದಕ್ಕೆ ಸ್ವಾರ್ಥಕ್ಕೆ ಹಾಕಿದ್ದ ತಮ್ಮ ಕಥೆ. ತುಂಬ ಸಂತೋಷ ಸರ್. ಹಾಗೆ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸ್ಮಶಾನ ಅಭಿವೃದ್ಧಿ ಅಂತ ಬರ್ತದೆ, ಅಲ್ಲಿ ಕೂಡ ಸಾಕಷ್ಟು ಏನು ಮೂಲಭೂತ ಸೌಕರ್ಯಗಳು ಇರಂಗಿಲ್ಲ ಸರ್. ರೋಡು ಅದು ಇದೆಲ್ಲ ಮುಳ್ಳು ಕಂಡಿ ಈ ಥರದೆಲ್ಲ ಅವ್ಯವಸ್ಥೆ ಆಗಿರ್ತದೆ. ಅದನ್ನ ಮುಂಬರುವ ದಿನಗಳಲ್ಲಿ ಸರ್ ಯಾವ ರೀತಿ ಒಂದು ಅಭಿವೃದ್ಧಿ ಮಾಡಬೇಕನ್ನೋ ಯೋಜನೆ ಹಾಕೊಂಡು? ಭಾಳ ಒಳ್ಳೆ ಕೆಲಸ ಕೇಳಿದೆ ಸರ್. ಫಸ್ಟ್ ಏನಂದ್ರೆ ಎಂದ ಸೆಟ್ರ ಸಾಹೇಬ್ ಅದಕ್ಕಿಂತ ಮುಂಚೆ ಗುಪ್ಪಿನ ಸಂಡ್ರ ಅವರಿದ್ರು. ಇದನ್ನು ನಾವು ಇದ್ದ ಏರಿಯಾದಾಗ 12 acres ವ್ಯಾಪಕ ಅಭಿವೃದ್ಧಿಗಾಗಿ ಅಂತೇಳಿ ಸ್ಮಶಾನಕ್ಕೆ ಅಂತೇಳಿ ತೊಗೊಂಡ್ರು. ಇವತ್ತಿಗೂ ಕೂಡ ಒಂದು ನಮ್ಮ ಸರ್ಕಾರದ್ದು ಯಾವುದೇ ಸ್ಮಶಾನಗಳೇ ಇಲ್ಲ, ಅಭಿವೃದ್ಧಿ ಪಡೋದೇ ಇಲ್ಲ, ಸ್ಮಶಾನ ಇಲ್ಲ. ಆದ್ದರಿಂದ ಮೊದಲು ಈ ಎಲ್ಲ ಭಾಗಕ್ಕೆ ಟೋಟಲಿ ಎಲ್ಲ ಕೇಶಾಪುರದಿಂದ ಹಿಡ್ಕೊಂಡು ಸುಮಾರು 5-6 ವಾರ್ಡ್ಗಳು ಬರ್ತಾವೆ. ಇವತ್ತು ನಮ್ಮ ಎಲ್ಲರ ಮನೆಗೂ ಸಾಯ್ತಾರ. ಇವತ್ತು ಕ್ರಿಶ್ಚಿಯನ್ಗೆ ಬೇಕು, ಮುಸ್ಲಿಮ್ಗೆ ಬೇಕು, ಹಿಂದೂಗಳಿಗೆ ಬೇಕು, ಇವೆಲ್ಲದಕ್ಕೂ ಬೇಕು. ಆ ಸ್ಮಶಾನ ಇಲ್ಲ. ಆ ಸ್ಮಶಾನ ಏನಾರ ಮಾಡಿ ಸ್ಮಶಾನ ಮಾಡಿಸ್ತಕ್ಕಂಥ ಮೇನ್ ಎಲ್ಲ ಜಾತಿ ವರ್ಗಕ್ಕೂ ಸ್ಮಶಾನ ಕೊಡ್ತಕ್ಕಂಥ ವ್ಯವಸ್ಥೆ ಮೊದಲ ಮಾಡುವಂಥದ್ದು ಮೇನ್ ಮಾಡ್ತೇವೆ. ತುಂಬ ಸಂತೋಷ ಸರ್. ಹಾಗೆ ಒಂದು ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಈ ಥರ ಒಂದು ಹೊಲಿಗೆ ಮಷೀನು ಇಲ್ಲ ಸಿಲಿಂಡರ್ನ ವಿತರಣೆ ಮಾಡುವಂಥ ವ್ಯವಸ್ಥೆ, ಆಮೇಲೆ ಒಂದು 3 3-ಚಕ್ರ ವಾಹನಗಳು ಆ ಒಂದು ವ್ಯವಸ್ಥೆಗಳಲ್ಲೇ ಇರ್ತದೆ ಸರ್. ಅದು ಏನಾಗ್ತದೆ ಕ್ಷೇತ್ರದಲ್ಲಿ ಅವರಿಗೆ ಒಂದು ಜನತೆಗೆ ಗೊತ್ತೇ ಇರೋದಿಲ್ಲ. ನಾವು ಒಂದು ಜನಪ್ರತಿನಿಧಿಯಾಗಿ ಫಲಾನುಭವಿಗಳನ್ನು ಪಟ್ಟಿ ಮಾಡಿ ಕೊಡಿಸುವಂಥ ವ್ಯವಸ್ಥೆ ಮುಂಬರುವ ದಿನಗಳಲ್ಲಿ ಹೇಗಾಗ್ತದೆ? ಈಗಾಗಲೇ ನಮ್ಮ ಅಧಿಕಾರಿ ನಮ್ಮ ಎಸ್ಎಸ್ ಅಧಿಕಾರಿ ಒಳಗೆ ಸುಮಾರು 700 ಹೊಲಿಗೆ ಮಿಷನ್ಗಳನ್ನು ಕೊಟ್ಟಿವಿ, ಸುಮಾರು 500 ಸಿಲಿಂಡರ್ಗಳನ್ನು ಕೊಟ್ಟಿವಿ. ಸನ್ಮಾನ್ಯ ಚಬ್ಬಿ ಸಾಹೇಬರು ಅವರು ನಮಗೆಲ್ಲರಿಗೂ ಹೇಳಿ ಎಲ್ಲ ಬಡ ವರ್ಗರಿಗೆ ಮತ್ತು ಯಾರು ಶ್ರೀಮಂತರಿಗೆ ಒಂದು ಕೊಟ್ಟಿಲ್ಲ, ಯಾವ ಶ್ರೀಮಂತರಿಗೂ ಹೊಲಿಗೆ ಮಿಷನ್ ಕೊಟ್ಟಿಲ್ಲ. ಎಸ್ ಟಿ ಅವ್ರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಅಷ್ಟೇ 500 ಹೊಲಿಗೆ ಮಿಷನ್ ಆಗಲೇ ಕೊಟ್ಟಿದ್ದೀವಿ.
ಮುಂದೆ ಬರ್ತಕ್ಕಂಥ ದಿನಬಂದೊಳಗೆ ಈಗಾಗಲೇ ಒಂದು ಕಡೆ ಏನು 500 ಸಿಲಿಂಡರ್ ಕೊಟ್ಟಿವಲ್ಲ, ಯಾವ ಮನೆಯೊಳಗೆ ಸಿಲಿಂಡರ್ ಇಲ್ಲ. ಇವತ್ತು ಮೋದಿ ಸಾಹೇಬರು ಹೇಳ್ತಾರೆ ಇವತ್ತೆಲ್ಲ ಮನೆಯೊಳಗೂ ಸಿಲಿಂಡರ್ ಬೇಕು, ಇವತ್ತು ಬಗೆರಹಿತ ಇರ್ತಕ್ಕಂಥ ಮನೆ ಆಗ್ಬೇಕು ಅಂತೇಳಿ. ಆದ್ರೆ ಆ ಸೌಕರ್ಯವನ್ನು ಯಾರು ಕೂಡ ಮನೆಗೆ ಮುಟ್ಟೋಂಗಿಲ್ಲ. ಆ ಇವತ್ತು ಹೊಲಿಗೆ ಮಿಷಿನ್ ಇರ್ಬೋದು, ಸಿಲಿಂಡರ್ ಇರ್ಬೋದು, ಆ ಮನೆಯೊಳಗೆ ಎಲ್ಲವೂ ಕೂಡ ಸರ್ಕಾರ ಏನು ಸೌಲಭ್ಯ ಬಂದಿರ್ತಾವೋ ಮನೆ ಮನೆಗೆ ಹೋಗಿ ಮುಟ್ಟಿಸ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ತುಂಬ ಸಂತೋಷ ಸರ್. ಹಾಗೆ ಒಂದು ಬಡವರಿಗೆ ಒಂದು ಮನೆ ನಿರ್ಮಾಣ ಅಂತ ಬರ್ತದೆ ಆಶ್ರಯ ಯೋಜನೆ. ಆ ಮುಖೇನ ತಾವು ಒಂದು ಮುಂಬರುವ ದಿನಗಳಲ್ಲಿ ಅವರಿಗೆ ಹೇಗೆ ಒಂದು ಅದನ್ನು ಮನೆಗಳನ್ನು ಕೊಡಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀವಿ? ಇದು ಕೂಡ ಬಹಳ ಒಳ್ಳೆ ಕೆಲಸ ಕೇಳಿದ್ರು ಸರ್. ಇವತ್ತು ನಾವು ಏನಾದರೂ ಬಡವರಿಗೆ ಆಶ್ರಯ ಮನೆ ಕೊಡ್ಬೇಕಂದ್ರೆ ಮನೆ ಇಲ್ದವರು ಸಾವಿರಾರು ಕುಟುಂಬಗಳದ. ಆದ್ರೆ ಇವತ್ತಿಗೂ ಕೂಡ ಸರ್ಕಾರ ಲ್ಯಾಂಡ್ ಇಲ್ಲ. ಎಂದು ಗೋಪಿನ ಸಾಂಡ್ರ ಅವ್ರು ಇದ್ದಾಗ ಏನು ಆಶ್ರಯ ಮನೆ ನೀಡಿದ್ರು ಈ ಭಾಗದಾಗ, ಅದೇ ಫಸ್ಟು ಅದೇ ಲಾಸ್ಟು. ಇಂದು ಜಗದೀಶ್ ಚಂದ್ರ ಸಾಹೇಬ್ ಕೊಟ್ಟರೆ ಗೋಪುಟೊಳಗೆ ಎಲ್ಲೇ ಕೊಟ್ಟರೆ ಈ ಅದು ಕೂಡ ಬೇರೆ ನಮ್ಮ ಬೆಲ್ಲದವ್ರ ಕ್ಷೇತ್ರ. ಇಲ್ಲೇ ನಮಗೆ ಇವತ್ತಿನ ತನಕ ಒಂದು ಬಡವರಿಗೂ ಒಂದು ಮನೆಯನ್ನು ಕೊಡ್ತಕ್ಕಂಥ ಕೆಲಸ ಎಲ್ಲ ಮುಂದೆ ಬರ್ತಕ್ಕಂಥ ದಿನಮಾನದೊಳಗೆ ಕಾಂಗ್ರೆಸ್ಸಿಂದ ನಮ್ಮ ಮಗಳು ರಾಜೇಶ್ವರಿ ಖಂಡೇಕರ್ ಗೆದ್ದು ಬಂದ್ರೆ ಸರ್ಕಾರ ಇರ್ತಕ್ಕಂಥ ರೈತರು ಲ್ಯಾಂಡ್ ಏನದವು ಅವ್ರ ಪ್ರೀತಿಯಿಂದ ಕೊಟ್ಟಾಗ ಆ ಲ್ಯಾಂಡನ್ನು ಅಕ್ವಿಷನ್ ಮಾಡಿಸ್ಕೊಂಡು ಬಡವರಿಗೆ ಆಶ್ರಯ ಮನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಆದರೆ ಸರ್ಕಾರಿ ಲ್ಯಾಂಡ್ ಯಾವುದೂ ಇಲ್ಲಿಲ್ಲ. ಇವತ್ತಿನ ತನಕ ನಮ್ಗೇನು ಸಾಹೇಬ್ರು ಅದಾರಲ್ಲೇ, ನಮ್ಮ ಮಾಜಿ ಮುಖ್ಯಮಂತ್ರಿಗಳದಾರ, ಎಮ್ ಎಲ್ ಎಗಳದಾರ, ಎಮ್ ಎಲ್ ಸಿಗಳದಾರ, ಎಮ್ ಪಿಗಳದಾರ, ಯಾರು ಕೂಡ ಒಂದು ಚಿಂತನೆ ಮಾಡ್ತಾ ಇಲ್ಲ. ದಯಮಾಡಿ ಅವರು ಕೂಡ ಮಾಡಬೇಕು, ಈಗೇನು ಮಾಡ್ತೇವೆ ಅಂತ ಹೇಳ್ತಾರೆ. ನಾವು ಕೂಡ ಹೇಳ್ತೀವಿ, ಅವ್ರಿಗೂ ಕೂಡ ಕೈ ಮುಂದೆ ಹೇಳ್ತೀವಿ. ಬಡವ್ರಿಗೆ ಇವತ್ತು ಮನೆ ಕೊಡೋದಿರಲಿ, ಇವತ್ತು ಸ್ಮಶಾನ ನಮಗೆ ಜಾಗ ತಗೊಳ್ಳೋದಿರಲಿ, ಇದನ್ನೆಲ್ಲ ಯಾಕಂದ್ರೆ ಅವರು ದೊಡ್ಡವ್ರು ಆಗ್ತಾರೆ. ಆ ಸಾಹೇಬರು ಕೂಡ ಒಳ್ಳೆಯವ್ರದಾರ, ಸಪ್ಪಟ್ಟರದಾರ ಇಲ್ಲಂತಲ್ಲ. ಆದ್ರೆ ಅವ್ರು ಸ್ವಲ್ಪ ಭಾಳ ಚಲೋ ಮನಸ್ಸು ಮಾಡಿದ್ರೆ ಇವೇನು ನೀವು ಕೇಳಿ ಆಶ್ರಯ ಮನೆ ಇರ್ಬೋದು, ಸ್ಮಶಾನ ಇರ್ಬೋದು, ಇನ್ನೂ ನಾವು ದೊಡ್ಡ ದೊಡ್ಡ ಶಾಲಾ ಕಾಲೇಜುಗಳು ಸರ್ಕಾರದಿರ್ಬೋದು, ಇವತ್ತು ಇನ್ನೂ ಅನೇಕ ನಾವು ಬಡವರಿಗೆ ಏನು ಕೊಡಬೇಕಲ್ಲ. ಸರ್ಕಾರ ಸಾಕಷ್ಟು ಸಾವಿರಾರು ಕೋಟಿ ಗಟ್ಟಲೆ ಬರ್ತಾ ಇದೆ. ಆದ್ರೆ ನಮ್ಮ ಕ್ಷೇತ್ರದಾಗ ಯಾವ ಬಡವರಿಗೂ ಎಲ್ಲೋ ಒಂದು ಬೆಳೆದಷ್ಟು ಜನರಿಗೆ ನನ್ನ ಅನುವಾಯಿ, ನನ್ನ ಪಕ್ಷದವ, ನನ್ನ ಪಕ್ಷದವ, ಇದನ್ನು ಬಿಡ್ಬೇಕು. ನಾವು ಗೆದ್ದು ಬಂದ್ರೆ ಎಲ್ಲರೂ ನಮ್ಗೆ ಓಟ್ ಹಾಕಿದವ್ರೆ, ಎಲ್ಲರೂ ನಮ್ಗೆ ಹೆಸರು ಮಾಡಿದವ್ರೆ, ಅವರೆಲ್ಲರೂ ಮನೆಗೆ ಯಾರು ಯೋಗ್ಯರದಾರೆ, ಯಾರಿಗೆ ಮನೆ ಕೊಡ್ಬೇಕು, ಯಾರಿಗೆ ಹೊಲಿಗೆ ಮಿಷನ್ ಕೊಡ್ಬೇಕು, ಯಾರಿಗೆ ಸಿಲಿಂಡರ್ ಕೊಡ್ಬೇಕು, ಯಾರಿಗೆ ಮತ್ತೊಂದು ಮಾಡಬೇಕು, ಇವನ್ನೆಲ್ಲವೂ ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ತಮ್ಮ ಮುಖಾಂತರ ನಾವು ಪ್ರಾಮಾಣಿಕವಾಗಿ ಹೇಳ್ತೀವಿ. ನಾವು ರಾಜಕಾರಣ ಭಾಷಣ ಅಲ್ಲ, ಇವತ್ತು ರಾಜಕಾರಣ ನಾವು ಮಾಡೋಂಗಿಲ್ಲ. ಯಾವತ್ತೊಬ್ಬರು ಯಾವುದೋ ಪಕ್ಷ ಇರಲಿ ಏನಿರಲಿ, ನಾವು ಗೆದ್ದು ಬಂದ ಬಳಿಕ ಓಟ್ ಹಾಕಿದವರೆಲ್ಲ ಓಟ್ ಹಾಕಲವರೆಲ್ಲ ನಮ್ಮವರೇ. ನಾವು ಕೂಡ ಪ್ರಾಮಾಣಿಕವಾಗಿ ಏನು ಸವಲತ್ತು ಅದ ಅದೆಲ್ಲವೂ ಕೂಡ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ. ತುಂಬ ಸಂತೋಷ ಸರ್. ಹಾಗೆ ಒಂದು ಸ್ವಚ್ಛತೆ ನೈರ್ಮಲೀಕರಣ ಅಂತ ಬಂದರೆ ಒಂದು ವಾರ್ಡಿನ ವ್ಯಾಪ್ತಿಯಲ್ಲಿ ಸರ್ ಒಂದು ಕಾಮನ್ ಟಾಯ್ಲೆಟ್ಸು ಇಲ್ಲ ಹೈಟೆಕ್ ಬಾತ್ರೂಮ್ ಟಾಯ್ಲೆಟ್ಸು ಆ ಥರದ್ದೆಲ್ಲ ವ್ಯವಸ್ಥೆಗಳು ಮಾಡೋದಿರ್ತದೆ. ಮುಂಬರುವ ದಿನಗಳಲ್ಲಿ ಈ ಒಂದು ಅಂತಂದರೆ ಕ್ಷೇತ್ರ ಒಂದು ಅಭಿವೃದ್ಧಿ ಕಾಣಬೇಕಂತಂದ್ರೆ ಈ ರೀತಿ ಒಂದು ವ್ಯವಸ್ಥೆಗಳು ಜಾರಿಯಾಗಬೇಕು ಸರ್. ಅದಕ್ಕೆ ತಾವು ಒಂದು ಹೋರಾಟ ಮಾಡಿ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆ ಒಂದು ಯೋಜನೆಗಳನ್ನು ಯಾವ ರೀತಿ ಸಾಕಾರ ಮಾಡ್ತೀರಿ? ಭಾಳ ಮುಖ್ಯವಾದ ಕೆಲಸ. ಯಾಕಂದ್ರೆ ಮನುಷ್ಯನ ಮನೆಯಾಗ ಊಟ ಮಾಡ್ತಾನೆ, ನೀರು ಕುಡಿತಾನೆ, ಎಲ್ಲ ಮಾಡ್ತಾನೆ. ಸುಲಭ ಶೌಚಾಲಯಗಳಿಲ್ಲಂದ್ರೆ ಭಾಳ ತ್ರಾಸ. ಅದರಾಗ ಬಿ ಪಿ ಶುಗರ್ ಇದ್ದಂಥ ಹೊರತು ಇದಕ್ಕೂ ದೊಡ್ಡ ಸಮಸ್ಯೆ ಇವರಿಂದ ಹೋಗುದು. ಇವತ್ತು ನಾವು ಅದೇ ಒಂದು ಸುಲಭ ಶೌಚಾಲಯ ಕಟ್ಟಿದ್ರು ಕೂಡ ಅದು ಕೂಡ ಪುರುಷ ಟಿಕೆಟ್ ಅವ್ರದಾರ, ಕೆಲವೊಂದು ಇಂಟರ್ನ್ಯಾಷನಲ್ ಕೆಲವೊಂದು ಸಂಸ್ಥೆಗಳದಾವ. ಈಗಾಗಲೇ ನಮ್ಮ ವಾರ್ಡ್ನಾಗ ಹಳೆ ವಾರ್ಡ್ನೊಳಗೆ ಆ ಗಂಟೆಯಲ್ಲಿ ಸುಲಭ ಶೌಚಾಲಯವನ್ನು ಕಟ್ಟಿಸಿದ್ರು. ಇವತ್ತು ಕಟ್ಟಿಸಿ ಆ ಜನರಿಗೆ ಮೇನ್ ಸರ್ಕಲ್ಗೆ ಅಲ್ಲಿ ಕಟ್ಟಿಸಿದ್ವಿ. ಸಾರ್ವಜನಿಕರು ಭಾಳ ನೆಲೆಸುವಂಥ ಕಾರ್ಯಕ್ರಮ ಹಂಗೆ ಈ ಮುಂದಾದ್ರೂ ಕೂಡ ಈ ವಾರ್ಡ್ನಾಗ ಎಕ್ಸ್ಟೆನ್ಷನ್ ಭಾಳ ಇದೆ. ಸಾಕಷ್ಟು ಸಿ ಎ ಲ್ಯಾಂಡ್ಗಳದಾವ ಆಜುಬಾಜು. ನಾವು ಅಲ್ಲಿ ಸುಲಭ ಶೌಚಾಲಯ ಕಟ್ಟಿದ್ರು ಕೂಡ ಇನ್ನೊಬ್ರಿಗೆ ತೊಂದರೆ ಆಗಲಾರಂತಲ್ಲಿ ಸುಲಭ ಶೌಚಾಲಯವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತೀವಿ. ಯಾಕಂದ್ರೆ ಮನುಷ್ಯ ಸ್ವಚ್ಛತಾ ಬರೀ ಕಸ ಹೊಡೆದ್ರೆ ಸಾಲದು. ಇವತ್ತು ಒಂದಕ್ಕೆ ಎರಡಕ್ಕೆ ಅವೆಲ್ಲ ಇವರನ್ನು ಇವೆಲ್ಲ ಹೋಗಲೇಬೇಕು. ಅದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥ ಸುಲಭ ಶೌಚಾಲಯ ಕೆಲಸ. ಅದು ಕೂಡ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲೇ ಸುಲಭ ಶೌಚಾಲಯವನ್ನು ಕೂಡ ನಮ್ಮ ಮಹಾನಗರ ಪಾಲಿಕೆ ಫಂಡ್ ಇರ್ಬೋದು, ಸರ್ಕಾರ ಫಂಡ್ ಇರ್ಬೋದು. ಇವಾಗ ಆ್ಯಕ್ಚುಲಿ ಇವೆರಡು ಫಂಡ್ ಬೇಡ. ಇವತ್ತು ನಾವೇನಾದರೂ ಜಾಗ ಕೊಟ್ಟರೆ ಆ ಸಂಸ್ಥೆಯವರು ಬಂದು ಅವನ್ನ ಸುಲಭ ಶೌಚಾಲಯವನ್ನು ಕಟ್ಟಿ ಶುಚಿತ್ವ ಇಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ತುಂಬ ಸಂತೋಷ ಸರ್. ಮೇಡಮ್, ತಾವು ಈಗ ಹಾಗೆ ಒಂದು ಸದಾ ವಿದ್ಯಾವಂತೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮುಗಿಸಿ ಈಗ ಪಾಲಿಕೆ ಚುನಾವಣೆಗೆ ಭಾಗವಹಿಸ್ತಿದ್ದೀರಿ. ತಾವು ಈಗ ಒಂದು ಸದಾ ಒಂದು ವಿದ್ಯಾವಂತೆಯಾಗಿ ಇನ್ನೇನು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ರಾಜಕೀಯಕ್ಕೆ ತಾವು ಒಂದು ಭಾಗವಹಿಸಬೇಕಾಗಿ ಬಂತು. ಈ ಮೂಲಕ ತಾವು ಒಂದು ಸಕ್ರಿಯ ಒಂದು ರಾಜಕಾರಣದಲ್ಲಿ ಭಾಗವಹಿಸಿ
ಮುಂದೆ ತಾವು ಒಂದು ವಿದ್ಯಾವಂತ ಆಗಿ ಅದರ ಮುಖೇನ ಏನೇನು ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಹಮ್ಮಿಕೊಳ್ಬೇಕಾಗಿದೆ? ನಾನು ಈ ಫೀಲ್ಡಿಗೆ ಬರೋದೇ ಅನ್ಎಕ್ಸ್ಪೆಕ್ಟೆಡ್. ಈ ಫೀಲ್ಡ್ ಅಲ್ಲಿ ಇವಾಗ ನಾನು ಎಂಟ್ರಿ ಆಗೋದಕ್ಕೆ ಕಾರಣ ನಮ್ಮ ತಾಯಿಯವರಿಲ್ಲ ಅನ್ನೋ ರೀಸನ್ ಇಂದ ನಾನು ಈ ಕ್ಷೇತ್ರಕ್ಕೆ ಬಂದಿರೋದು. ಇಲ್ಲಾಂದ್ರೆ ಈ ಇವಾಗ ನಾನೀಗ ಕೂತಿರೋ ಪ್ಲೇಸ್ ಅಲ್ಲಿ ನನ್ನ ತಾಯಿ ಇರ್ತಿದ್ರು. ಸೊ ಇವಾಗ ಎಜುಕೇಷನ್ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ಹಿರಿಯ ವಯಸ್ಸಿನವ್ರಿಗೂ ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟೋ ಜನ ಬಡವರಿಗೆ ಒಂದು 5 ರೂಪಾಯಿ 10 ರೂಪಾಯಿ ಫೀಸ್ ಕೊಟ್ಟು ಮಕ್ಕಳನ್ನ ಓದಿಸೋ ಅಷ್ಟು ಇರೋದಿಲ್ಲ. ಅಂತ ಜನರಿಗೆ ನನ್ನ ಕೈಲಾದ ಮಟ್ಟಿಗೆ ನಾನು ಸಹಾಯ ಮಾಡ್ತೀನಿ. ಎಷ್ಟೋ ಜನ ಈ ಗೌರ್ಮೆಂಟ್ ಇಂದ ಎಷ್ಟೋ ಫೆಸಿಲಿಟೀಸ್ ಬರ್ತಿರುತ್ತೆ, ಅದನ್ನೆಲ್ಲ ಅವ್ರು ಅಂದ್ರೆ ಲೈಕ್ ಅವ್ರಿಗೆ ಗೊತ್ತಾಗ್ತಿರೋದಿಲ್ಲ ಆ ಫೆಸಿಲಿಟೀಸ್ ಏನ್ ಬರ್ತಿದೆ ಏನ್ ಹೋಗ್ತಿದೆ ಅದನ್ನ ಜನರಿಗೆ ಮುಟ್ಸೋರ್ ಯಾರು ಇರೋದಿಲ್ಲ. ಆ ತರ ಫೆಸಿಲಿಟೀಸ್ಗಳು ಯಾವುದೇ ತರ ಇದ್ರು ನಾನು ಆ ಜನರಿಗೆ ಮುಟ್ಟಿಸ್ತೀನಿ, ಆ ಸೌಲಭ್ಯಗಳನ್ನ ಅವ್ರಿಗೆ ಒದಗಿಸ್ಕೊಡ್ತೀನಿ. ಆಮೇಲೆ ಅವ್ರಿಗೆ ಎಜುಕೇಷನ್ ರಿಲೇಟೆಡ್ ಓದೋದಿಕ್ಕೆ ಅವ್ರ ಹತ್ರ ಹಣ ಇರೋದಿಲ್ಲ. ಎಷ್ಟೋ ಜನ ಸಹಾಯ ಮಾಡೋದಿಕ್ಕೆ ಕೈ ಎತ್ಕೊಂಡು ನಿಂತಿರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಅಂತವ್ರನ್ನ ಹುಡುಕಿ ಅವ್ರ ಕಡೆಯಿಂದ ಸಹಾಯ ಮಾಡಿ ಅವ್ರಿಗೆ ವಿದ್ಯಾ ಎಲ್ಲ ಎಜುಕೇಶನ್ ಅಲ್ಲಿ ತುಂಬಾ ಹೈ ಲೆವೆಲ್ ಬರೋ ತರ ನಾನು ಸಪೋರ್ಟ್ ಮಾಡ್ತೀನಿ. ತುಂಬಾ ಸಂತೋಷ ಮೇಡಮ್. ಹಾಗೆ ಸರ್, ಈಗ ಹೋದ ವರ್ಷ ಒಂದು ಕೊರೋನಾ ಅಂತ ಮಹಾಮಾರಿ ರೋಗ ಬಂದು ಸಾಕಷ್ಟು ಒಂದು ಸಮಸ್ಯೆಗಳು ಉದ್ಭವ ಆದವು. ಆ ರಾಜ್ಯ ಸರ್ಕಾರ ಲಾಕ್ಡೌನ್ ಕೂಡ ಹೇಳಿತ್ತು, ಜನಸಾಮಾನ್ಯರು ತುಂಬಾ ಒಂದು ಕಷ್ಟಪಡಬೇಕಾಗಿ ಬಂತು. ತಾವು ಒಂದು ಜನನಾಯಕರಾಗಿ ಆ ಒಂದು ವೇಳೆಯಲ್ಲಿ ಅವರಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ, ಒಂದು ಅವರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ, ಯಾರು ಹೊರಗಡೆ ಹೋಗ್ಬೇಡ್ರಿ, ಆಮೇಲೆ ಗುಂಪುಗೂಡ್ಬೇಡ್ರಿ, ಆ ಮೂಲಕ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತಿದೆ, ಆ ಒಂದು ಕೆಲಸ ಕಾರ್ಯಗಳು ತಮ್ಮಿಂದ ಹೇಗಾಗಿದೆ ಸರ್? ನಾವು ಏನು ಕೊರೋನಾ ಬಂದಾಗಿಂದ ಸಾರ್ವಜನಿಕರು ಏನು ಸಂಕಷ್ಟ ಸಿಕ್ಕೊಂಡಲ್ಲ, ಅಲ್ಲಿಂದ ಇಲ್ಲಿ ತನಕ ಕೂಡ ನಾವು ಅರ್ಜೆಂಟ್ ಸಾರ್ವಜನಿಕರಿಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ದುಡಿಮೆನೇ ಇಲ್ಲ, 100 ರೂಪಾಯಿ ದುಡಿಯುವಂಥ ಕೆಲಸ ಇಲ್ಲ, 50 ತುತ್ತು ಅನ್ನನೂ ಇಲ್ಲ. ಅದಕ್ಕೆ ನಾವು ಒಂದು ಬಾಣ ಹಚ್ಚಬೇಕಂದ್ರೆ ಸಿದ್ದರಾಮಯ್ಯವರು ಏನು ಉಚಿತ ಅನ್ನ ಭಾಗ್ಯ ಮತ್ತೊಂದು ಮುಗಿದೊಂದು ಏನು ಮಾಡಿದಾರಲ್ಲ, ರೇಷನ್ ಇರ್ಬೋದು, ಇಂದಿರಾ ಕ್ಯಾಂಟೀನ್ ಇರ್ಬೋದು, ಆ ಮುಖಾಂತರ ಅದು ನಮಗೆ ಮಹಾಪ್ರೇರಣೆ. ಇವತ್ತು ನಮ್ಮ ಕಡೆ ದುಡ್ಡು ಎಷ್ಟೈತೆ ಅಂತ ತೊಗೊಂಡು ಎಲ್ಲ ನಮ್ಮ ಸ್ನೇಹಿತರ ಕಡೆ ಅವರು ಕಳಿಸ್ಕೊಂಡು ಪ್ರತಿ ಮನೆ ಮನೆಗೆ ರೇಷನ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಈಗೂ ಕೂಡ ರೇಷನ್ ಕೊಟ್ಟು ಅವ್ರು ಹೊಟ್ಟೆ ತುಂಬಿತು ಎಷ್ಟೋ ಏನೋ ನಾವು ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ದುಡಿಗೋ ಕೈಗಳಿಗೆ ನಾವು ಕೆಲಸವನ್ನು ನೀಡಬೇಕು. ಆ ಕೆಲಸವನ್ನು ನೀಡಬೇಕಂತಂದ್ರೆ ಇವತ್ತು ನಾವು ಅವ್ರಿಗೆ ಪ್ರೇರಣೆ ಕೊಡಬೇಕು. ಈಗ ಈ ರೋಗನ ಬಂದಾಗ ನಾವು ತಡೆಗಟ್ಟಬೇಕಂದ್ರೆ ನಾವು ಮಾಸ್ಕ್ ಹಾಕ್ಕೋಬೇಕು, ಆಮೇಲೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು, ಮತ್ತು ನಾವು ಸ್ವಲ್ಪ ಆದಷ್ಟು ನಮ್ಮ ಶುಚಿತ್ವವನ್ನು ಕಾಯ್ಕೊಬೇಕು. ಏನಾಗ್ಬಿಡ್ತಂದ್ರೆ ಎಲ್ಲೇ ಹೋದರೂ ಕೂಡ ಇವತ್ತು ಸ್ವಲ್ಪ ನನಗೊಂದು ತಪ್ಪು ತಿಳುವಳಿಕೆಯೋ ಅಥವಾ ಇರ್ತಕ್ಕಂಥ ಸತ್ಯನೋ ಗೊತ್ತಿಲ್ಲ, ಈ ಕೊರೋನಾ ಅಂತಕ್ಕಂಥ ಮಹಾಮಾರಿ ರೋಗ ಒಂದು ದೊಡ್ಡದ ಇರ್ಬೋದು, ಆದ್ರೆ ಅದನ್ನು ದೊಡ್ಡದ ಹೈಲೈಟ್ಸ್ ಮಾಡಿ ಲೂಟಿ ಮಾಡತಕ್ಕಂಥ ಕೆಲಸ ಇವತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವತ್ತು ಅವರು ಭಾಳ ಅವೇರ್ನೆಸ್ ಮೂಡಿಸ್ಬೋದಾಗಿತ್ತು. ಇವತ್ತು ರಾಜಕಾರಣಿಗಳು ಮೂಡಿಸ್ಬೋದಾಗಿತ್ತು, ಡಾಕ್ಟರ್ ಇರ್ಬೋದು, ಮತ್ತೊಂದು ಇರ್ಬೋದು, ಯಜಮಾನರು ಇರ್ಬೋದು. ಜನರಿಗೆ ಏನಾಗಿತ್ತು ಅಂದ್ರೆ ದುಡಿಯಕ್ಕೆ ನಾವು ಇಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ದುಡಿಯ ಕೊಟ್ಬಿಟ್ರೆ ದುಡಿ ಕೈಗಳಿಗೆ ನಾವು ಕೆಲಸ ಕೊಟ್ಟರೆ ಮಾತ್ರ ಇವತ್ತೆಲ್ಲನೂ ಅಭಿವೃದ್ಧಿ ಆಗಿರ್ತಾರೆ. ಯಾರು ಕೂಡ ನಾನು ದುಡಿಲಾರ್ದ ನಾನು ರೊಕ್ಕ ಕೊಡಿ ಅಂತ ಯಾರು ಕೇಳೋಂಗಿಲ್ಲ. ಇವತ್ತು ಅವ್ರಿಗೆ ಏನೋ ಒಂದು 2,000 ಕೊಟ್ವಿ, 3,000 ಆಟೋ ಡ್ರೈವರ್ ಇರ್ಬೋದು, ಇವತ್ತು ಕೂಲಿ ಕಾರ್ಮಿಕರು ಇರ್ಬೋದು, ಅವ್ರಿಗೆ ಬರೀ ಒಂದು 2,000 ಯಾವಾಗ ಕೊಟ್ಟರೆ ಆ ತಿಂಗಳು ಕೊಟ್ಟರೆ ನಟಿಂಗಿಲ್ಲ. ಅವ್ರಿಗೆ ಅದನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ನೀವು ಈ ರೀತಿ ನಡ್ರಿ ಈ ರೀತಿ ದುಡ್ರಿ ಅಂತ ಹೇಳ್ತಕ್ಕಂಥ ಮಾರ್ಗದರ್ಶನ ಸರ್ಕಾರದಿಂದ ಮಾಡಿದ್ರೆ ಇನ್ನೂ ಭಾಳ ಚಲೋ ಆಗ್ತೈತಿ. ನಾವು ಕೂಡ ಮಾತ್ರ ಇನ್ನು ಮುಂದೆ ಬರ್ತಕ್ಕಂಥ ಜನದೊಳಗೆ ಯಾರಿಗೂ ದುಡಿ ಕೈಗಳಿಗೆ ಕೆಲಸ ಇಲ್ಲಾರ್ದಂಗೆ ಅದನ್ನು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ, ಇವತ್ತು ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದ ನೀವು ಹೆಂಗೆ ಬದುಕಬೇಕಂತಕ್ಕಂಥ ಕೆಲಸ ಇವತ್ತು. ಅದಕ್ಕೆ ಎಲ್ಲಿ ಪ್ರೈವೇಟ್ ಹೋಗಬೇಡಿ, ಎಲ್ಲ ಕಡೆ ಲೂಟಿ ನಡೆದಂಥ. ಆದ್ದರಿಂದ ಸರ್ಕಾರದ ಹೆಚ್ಚಿನ ಒಂದು ಏನು ನಮ್ಗೆ ಒಂದು ಆರೋಗ್ಯ ದೃಷ್ಟಿಯಿಂದ ಏನಾಯ್ತಲ್ಲ, KMC ಇರ್ಬೋದು, ಚಿಟಗುಬ್ಬಿ ಇರ್ಬೋದು, ಇವತ್ತು ಬೇರೆ ಹಾಸ್ಪಿಟ್ಲ್ ಇರ್ಬೋದು, ಅವನ್ನ ನಮ್ಮ ವಾರ್ಡಲ್ಲೂ ಕೂಡ ಕರೆಸಿ ಮ್ಯಾನೇಜ್ ಮೇಲೆ ಸಮುದಾಯದೊಳಗೆ ಅದು ಆರೋಗ್ಯ ತಪಾಸಣೆ ಮಾಡೋದಿರ್ಬೋದು, ಆರೋಗ್ಯ ದೃಷ್ಟಿಗೆ ಅವ್ರು ಏನು ಕೊಡಬೇಕು ಸವಲತ್ತನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಅನ್ನೋದನ್ನ ಮೆಡಿಕಲ್ ಕ್ಯಾಂಪ್ ಇರ್ಬೋದು, ಇವತ್ತು ಐ ಟೆಸ್ಟ್ ಇರ್ಬೋದು, ಎಲ್ಲ ಬಂತು. ಆ ರೀತಿ ಮಾಡ್ತಕ್ಕಂಥ ಕೆಲಸ ಆರೋಗ್ಯ ದೃಷ್ಟಿಯಿಂದ ಅವೆಲ್ಲ ಮಾಡಬೇಕು ಅಂತ ಆಸೆ. ತುಂಬ ಸಂತೋಷ ಸರ್. ಹಾಗೆ ಸ್ಥಳೀಯ ಶಾಸಕರಿಂದ ತಮಗೆ ಯಾವ ರೀತಿ ಸಹಾಯ ಸಹಕಾರ ಸಿಗ್ತಾ ಇದೆ ಸರ್? ಇವತ್ತಿನ ತನಕ ನಾವು ಎಲ್ಲಿ ಕೂಡ ಸಿಕ್ಕಿಲ್ಲ, ಒಂದು ಪಾಯಿಂಟ್ ಸಿಕ್ಕಿಲ್ಲ. ಆದರೂ ಕೂಡ ಆಸೆ ಇದೆ, ಜಗದೀಶ್ ಚಂದ್ರ ಸಾಹೇಬ್ ಒಳ್ಳೆಯವರು, ಪ್ರಹ್ಲಾದ್ ಜೋಶಿ ಅವರು ಒಳ್ಳೆಯವರು,
ಅವರ ಪಕ್ಷ ಭೇದ ಸ್ವಲ್ಪ ಮಾಡ್ಬೋದೇನೋ ಅಂತ ಅನಿಸಿತ್ತು. ಅದ್ರ ಮುಂದೆ ಮಾಡೋದಿಲ್ಲ ಅನ್ನೋ ನಂಬಿಕೆ ಅವ್ರ ಮೇಲೆ. ಯಾಕೆ ನಾವು ಒಳ್ಳೆ ರೀತಿಯೊಳಗೆ ನಡ್ಕೊಂಡೀವಿ ಇವತ್ತಿನ ತನಕ. ನಾವು ಕಾಂಗ್ರೆಸ್ ಕಟ್ಟಾಳೋ ಆಗಿ ಆದರೆ ನಾವು ಯಾರಿಗೂ ಒಂದು ಏನು ಏಟ್ ಮಾಡಲಾರಂಗೆ ಇವತ್ತು ನಾವು ಕಳೆದೀವಿ. ಇವತ್ತು ಗೆದ್ದು ಬಂದ ಬಳಿಕ ಎಮ್ ಎಲ್ ಎ ಅವ್ರದ್ದ ಕಾರ್ಪೊರೇಟರ್ ಅಂತ ಅನ್ಬೇಕಂತ. ಅದು ಕ್ಷೇತ್ರಕ್ಕೆ ದೊಡ್ಡವ್ರು ಯಾರು ಅಂದರೆ ಎಮ್ ಎಲ್ ಎಗಳು ಎಮ್ ಪಿಗಳು ಬರ್ತಾರೆ. ಇವರು ನಮ್ಮ ಕಾರ್ಪೊರೇಟರೇ. ನಾವು ಇವ್ರಿಗೆ ನಮ್ಮ ಸರ್ಕಾರದಿರ್ಬೋದು, ಎಮ್ ಪಿ ಫಂಡ್ ಇರ್ಬೋದು, ಎಮ್ ಎಲ್ ಎ ಫಂಡ್ ಇರ್ಬೋದು, ಎಮ್ ಎಲ್ ಸಿ ಫಂಡ್ ಇರ್ಬೋದು, ನಾವು ಕೂಡ ಈ ಕಾರ್ಪೊರೇಟರ್ ಮುಖಾಂತರ ಅವ್ರಿಗೆ ಆ ವಾರ್ಡ್ನಾಗೆ ಅಭಿವೃದ್ಧಿ ಆದ್ರೆ ನಮ್ಮ ಹೆಸರು ಬರ್ತದೆ ಅಂತ ಅವರು ತಿಳ್ಕೊಬೇಕು. ನಾವು ಕೂಡ ಇರ್ತಕ್ಕಂಥವ್ರು ಏನದೇವಲ್ಲ ಇವತ್ತು ಯಾರು ಕೊಟ್ರಪ್ಪ ಅಂದ್ರೆ ಇಂಥ ನಮ್ಮ ಇರ್ತಕ್ಕಂಥ ಶಾಸಕರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳಿಗೆ ಕೊಟ್ಟರೆ ಅಂತೇಳಿ ನಾವು ಕೂಡ ಹೇಳ್ತೀವಿ. ಎಲ್ಲರನ್ನೂ ಕಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಇಲ್ಲೇ ನಾವು ಬಿ ಜೆ ಪಿಯವರು ಕಾಂಗ್ರೆಸ್ನವರು ಅಂತಕ್ಕಂಥ ಭೇದ ಭಾವ ಇಲ್ಲ. ಗೆದ್ದು ಬಂದ್ಮೇಲೆ ಜನಪ್ರತಿನಿಧಿಗಳೆಲ್ಲ ಒಂದೇ, ಕಾರ್ಪೊರೇಟರ್ ಇರ್ಬೋದು, ಎಮ್ ಎಲ್ ಎ ಇರ್ಬೋದು, ಎಮ್ ಪಿ ಇರ್ಬೋದು, ಎಮ್ ಎಲ್ ಎ ಸಿಗಳು ಯಾರೇ ಇರ್ಬೋದು, ಇವತ್ತು ಎಲ್ಲರ ಕಡೆಯೂ ನಾವು ಸಹಾಯ ತಗೊಂಡು ಜನರಿಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ. ಆ ವಾರ್ಡ್ ಏನು ಒಳ್ಳೆ ಕೆಲಸ ಆಗಬೇಕು ಆ ಕೆಲಸವನ್ನು ಮಾಡ್ತೀವಿ. ತುಂಬ ಸಂತೋಷ. ಹಾಗೆ ಮೇಡಮ್, ತಾವೀಗ ವಾರ್ಡ್ ನಂಬರ್ 44 ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಿದ್ದೀರಿ, ತಾವು ತಮ್ಮ ಒಂದು ವಾರ್ಡಿನ ಜನತೆಗೆ ಏನು ಸಂದೇಶ ಹೇಳಲಿಕ್ಕೆ ಬಯಸ್ತೀರಿ, ಅವರಿಂದ ಏನು ವಿನಂತಿ ಮಾಡ್ಲಿಕ್ಕೆ ಬಯಸ್ತೀರಿ? ನಾನು ಹೇಳ್ತಿರೋದು ಇಷ್ಟೇ. ಏನಂತಂದ್ರೆ, ನಿಮ್ಮ ಮತಗಳಿಂದ ನನ್ನನ್ನು ಚುನಾಯಿತಳಾಗಿ ಆರಿಸ್ತಗೊಂಬಂದ್ರೆ ನಿಮ್ಮ ಮನೆಯಲ್ಲಿ ಒಬ್ಬಳಾಗಿ ನಿಮ್ಮ ಮನೆಯೊಳೆ ಆಗಿ ನಿಮಗೆ ಸಲ್ಲಬೇಕಾದಂಥ ಎಲ್ಲ ಸೌಕರ್ಯಗಳನ್ನು, ಅಗತ್ಯವಾದ ಏನೇನು ಲೈಕ್ ರೋಡ್ದು ಹೇಳಿದ್ರಿ, ಮನೆ ಚರಂಡಿದು ಹೇಳಿದ್ರಿ, ಮಳೆ ಬಂದು ಓಡಾಡೋಕ್ಕಾಗಲ್ಲ, ವಯಸ್ಸಾದವ್ರ ಕಾಲೆಲ್ಲ ತೋರಿಸಿ ನೋಡು ಈ ಥರ ಇದೆ ಅಂತ ಎಲ್ಲ ಹೇಳಿದ್ರಿ. ಅದು ಯಾವ ಥರದ್ದು ಇನ್ನು ಮುಂದೆ ನೀವು ಹೇಳೋಕ್ಕೂ ಅವಕಾಶ ಇಲ್ಲದೆ ಇರೋ ಥರ ದುಡ್ದು ನಿಮ್ಮ ಮನೆಯೊಳಗೆ ಇದ್ದು ನಿಮ್ಮ ಸೇವೆ ಸಲ್ಲಿಸ್ತೀನಿ. ದಯಮಾಡಿ ನಿಮ್ಮ ಮತಗಳಿಂದ ನನ್ನನ್ನು ಗೆದ್ದು ತರಬೇಕಾಗಿ ವಿನಂತಿ. ಸರ್, ಹಾಗೆ ತಾವು ಒಂದು 35 ವರ್ಷದಿಂದ ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೀರಿ. ನಿಷ್ಠಾವಂತ ಕಾರ್ಯಕರ್ತನಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀರಿ. ಸರ್, ತಾವೀಗ ತಮಗೆ ಜನರು ಅಧಿಕಾರ ಕೊಡದೇನೆ ಇರ್ಬೋದು, ಇಲ್ಲ ಕೊಟ್ಟಿರಲೂಬಹುದು, ಆದರೂ ಕೂಡ ಸದಾ ಅವರ ಸೇವೆಯಲ್ಲಿ ತೊಡಗಿಕೊಂಡಿದ್ದೀರಿ. ಈಗ ತಾವು ತಮ್ಮ ಮತ ಬಾಂಧವರಿಗೆ ತಮ್ಮ ಕ್ಷೇತ್ರದ ಜನತೆಗೆ ಏನು ಸಂದೇಶ ಹೇಳಲಿಕ್ಕೆ ಬಯಸ್ತೀರಿ, ಅವರಿಂದ ಏನು ವಿನಂತಿ ಮಾಡಲಿಕ್ಕೆ ಬಯಸ್ತೀರಿ? ಎಲ್ಲ ಮತದಾರ ಬಾಂಧವರಿಗೆ, ಎಲ್ಲ ತಾಯಂದಿರಿಗೆ, ಅಣ್ಣಂದಿರಿಗೆ, ಎಲ್ಲ ಹಿರಿಯರಿಗೆ, ಎಲ್ಲ ತಮ್ಮಂದಿರಿಗೆ, ಎಲ್ಲ ಅಕ್ಕ ತಂಗಿಯರಿಗೆ, ದಯಮಾಡಿ ನಾನು ಕೂಡ ನಿಮ್ಮ ಮನೆ ಮಗನೇ. ಆ ವಾರ್ಡ್ನೊಳಗೆ ನಿಮ್ಮ ಮನೆ ಮಗಳೇ ನಿಂತಾಳ, ಈಗ ಆಶೀರ್ವಾದ ಮಾಡಬೇಕು. ನಾವು ನುಡಿದಂತ ನಡೀತಕ್ಕಂಥ ಜಯಮಾನ ನಂದು 37 ವರ್ಷದಿಂದ ರಾಜಕೀಯ ಜೀವನ ಮಾಡ್ಕೊತಾ ಬಂದಿನಿ, ಸಾರ್ವಜನಿಕರ ಸೇವೆ ಮಾಡ್ಕೊತಾ ಬಂದಿನಿ. ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಬೌದ್ಧಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಎಲ್ಲ ರಂಗದವರು ಕೂಡ ನನ್ನನ್ನು ನಾನು ಮೀಸಲಾಗಿ ಇವತ್ತು ನಮ್ಮ ಮಂಚಾನ ಸಾರ್ವಜನಿಕರಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ನಮ್ಮ ಮಂಚಾನವಾಗಿ ನಾವು ದುಡ್ದನಿ. ನಾವು ಏನನ್ನು ಹೇಳ್ತೇವೆ ಆ ಕೆಲಸ ಮಾಡಿ ತೋರಿಸ್ತೀವಿ. ನಾವು ಗೆದ್ದು ಬಂದ್ಬಿಟ್ಟು ನಿಮ್ಮ ಮನೆ ಬಾಗಿಲದಾಗ ನಾವಿರ್ತೀವಲ್ಲ, ನಮ್ಮ ಮನೆ ಬಾಗಿಲಕ್ಕೆ ಅಡ್ಡಾಡಿಸುವಂಥ ಕೆಲಸ ಈ ಹಿಂದೆ ಕೂಡ ನಾನು ನಿಮ್ಮ ನನ್ನ ಹೆಂಡತಿ ಕಾರ್ಪೊರೇಟರ್ ಇರುವಾಗ ನಮ್ಮ ಮಿಸಸ್ ಕಾರ್ಪೊರೇಟರ್ ನಾವು ಮಾಡಿಲ್ಲ, ಇನ್ನು ಮುಂದೂ ನಾವು ಮಾಡೋದಿಲ್ಲ. ಆ ಕೆಲಸ ಇನ್ನೂ ಹೆಚ್ಚಿನ ಮಾಡ್ತೀವಿ. ಇನ್ನೊಂದು ಏನಾದರೂ ತಪ್ಪು ಮಾಡಿದರೂ ಕೂಡ ತಮ್ಮ ಸಲಹೆ ಸೂಚನೆ ಆಶೀರ್ವಾದ ಮಾರ್ಗದರ್ಶನ ತಗೊಂಡು ಇವತ್ತು ನಾವು ಒಟ್ಟು ನಾವು ವಿಶ್ರಮಿಸಲಾರದೆ ನಮಗೇನು ಊಟ ಹಾಕಿ ನೀವು ಗೆಲ್ಲಿಸ್ತೀರಿ, ನಾವು ಸಂಪೂರ್ಣವಾಗಿ ಏನು ಕೆಲಸ ಕಾರ್ಯಗಳನ್ನು ನಮ್ಮ ವಾರ್ಡ್ಗೆ ನಾವು ಮಾಡ್ತೀವಿ, ಇವನ್ನು ನೋಡಿದಂತ ನಡೀತೀವಿ, ಇದು ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ಅಂತೇಳಿ ತಮ್ಮ ಮುಖಾಂತರ ಕೈ ಮುಗಿದು ನಾನು ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಆಶೀರ್ವಾದ ಮಾಡ್ತಾ ಕೇಳಿ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಅಭಿವೃದ್ಧಿ ಕೆಲಸ ಹಾಗೂ ಸಮಾಜ ಸೇವೆಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ತಾವು ನೋಡಿದ್ರಲ್ಲ ವೀಕ್ಷಕರೇ, ವಾರ್ಡ್ ನಂಬರ್ 44 ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುವಂತಹ ಹುಬ್ಬಳ್ಳಿ ಉಣಕಲ್ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಸಹ ಕಾರ್ಯದರ್ಶಿಯಾಗಿರುವಂತಹ ಕುಮಾರಿ ರಾಜೇಶ್ವರಿ ಪಿ ಖಂಡೇಕರ್ ಮೇಡಮ್ ಅವರು ಹಾಗೂ ಅವರ ತಂದೆಯವರಾದಂತಹ ಪಿರಾಜಿ ಮಾಡಪ್ಪ ಖಂಡೇಕರ್ ಸರ್ ಇವರ ಮಾತುಗಳನ್ನು, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.